हरि ओम। कल्याणगुणपूर्णाय दोषदूराय विष्णवे नमः श्रीप्राणनाथाय भक्ताभीष्टप्रदायिने प्रणम्य श्रीमदानन्दतीर्थादिगुरुशेखरान् काण्वोपनिषदोऽर्थानां सङ्ग्रहः क्रियते मया। प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तम्। ಹರಿವಾಯುಗುರುಗಳ ಸಂಕಲ್ಪದಂತೆ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರ ಪಟ್ಟಾಭಿಷೇಕ ಮಹೋತ್ಸವದ ಪರ್ವಕಾಲದಲ್ಲಿ ಅವರ ರಚನೆಯಾದ ಗ್ರಂಥಗಳನ್ನು ಚಿಂತನೆ ಮಾಡುವಂತಹ ಒಂದು ಭಾಗ್ಯ ಪರಮಪೂಜ್ಯ ಶ್ರೀಗಳವರ ಅನುಗ್ರಹದಿಂದ ಒದಗಿ ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಮಾಡಿದ ದೊಡ್ಡ ಉಪಕಾರ ಅಂತಂದರೆ ವಿಸ್ತಾರವನ್ನು ಸಂಗ್ರಹಿಸಿಕೊಟ್ಟದ್ದು, ಸಂಗ್ರಹದಲ್ಲಿ ಅಡಗಿರುವ ವಿಸ್ತಾರವನ್ನು ತಿಳಿಸಿಕೊಡೋದು. ಈ ಎರಡು ಕಾರ್ಯಕ್ರಮ ಅವರ ಎಲ್ಲ ಗ್ರಂಥಗಳಲ್ಲಿ ಕಾಣುತ್ತೇವೆ. ಆಚಾರ್ಯರು ವಿಸ್ತಾರವಾಗಿ ತಿಳಿಸಿದ್ದನ್ನು ನಮಗೆ ಅದು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಅನುಕೂಲವಾಗುವುದಕ್ಕೋಸ್ಕರ ಅದನ್ನು ಸಂಗ್ರಹವಾಗಿ ತಿಳಿಸಿಕೊಡ್ತಾರೆ. ಆಚಾರ್ಯರು ಸಂಗ್ರಹವಾಗಿ ತಿಳಿಸಿದ್ದರಲ್ಲಿ ಹೇಗೆ ವಿಸ್ತಾರವಾದ ಪ್ರಮೇಯ ಅಡಗಿದೆ ಅನ್ನುವುದನ್ನು ಎತ್ತಿ ಹೆಕ್ಕಿ ತೆಗೆದು ತೋರಿಸಿಕೊಡ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರಂಥಗಳ ಕ್ರಮ. ಮತ್ತು ಯಾವುದೇ ಗ್ರಂಥಗಳಿಗೆ ಟೀಕೆ ಟಿಪ್ಪಣಿಗಳನ್ನು ಬರೆಯುವಾಗ ಯಾವುದೇ ಮತ್ತೊಬ್ಬ ವ್ಯಾಖ್ಯಾನಕಾರರ ಜೊತೆಯಲ್ಲಿ ವಿವಾದವನ್ನು ಮಾಡೋದಾಗಲಿ ಅವರ ನಿಂದನೆಗಳನ್ನು ಮಾಡೋದಾಗಲಿ ಯಾವುದೂ ಮಾಡಲ್ಲ. ಮತ್ತು ಒಮ್ಮೆ ಬರೆದ ಮೇಲೆ ಮತ್ತೆ ಅದನ್ನು ಅಳಿಸೋ ಕಾರ್ಯಕ್ರಮ ಇಲ್ಲ. ಅಳಿಸದೇ ಇರೋ ಹಾಗೆಯೇ ಯೋಚನೆ ಮಾಡಿ ಬರೀತಾರೆ. ಒಮ್ಮೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳ್ತಾ ಕೂತ್ಕೊಳ್ಳಲ್ಲ. ಒಮ್ಮೆ ಒಂದು ಗ್ರಂಥದಲ್ಲಿ ಹೇಳಿದರೆ ಇನ್ನೊಂದು ಗ್ರಂಥದಲ್ಲಿ ಅದೇ ಸಂದರ್ಭ ಬಂದಾಗ ಇಂಥ ಗ್ರಂಥದಲ್ಲಿ ಹೇಳಿದ್ದೇನೆ ಅಂತ ಉಲ್ಲೇಖ ಮಾಡ್ತಾರೆ. ಈಗ ತಾನೇ ತಾವು ಗೀತಾವಿವೃತ್ತಿ ಗ್ರಂಥದ ಪಾಠವನ್ನು ಪೂಜ್ಯ ಶ್ರೀಪಾದಂಗಳವರ ಮುಖದಿಂದ ಶ್ರವಣ ಮಾಡಿದ್ದೀರಿ. ಆಚಾರ್ಯರು ಎರಡು ಗ್ರಂಥಗಳಿಂದ ಗೀತೆಯ ಅರ್ಥವನ್ನು ನಮಗೆ ವಿವರಿಸಿಕೊಟ್ಟಿದ್ದಾರೆ. ಜಯತೀರ್ಥರು ಎರಡು ಗ್ರಂಥಕ್ಕೂ ಟೀಕೆಯನ್ನು ಬರೆದಿದ್ದಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಕೂಡ ಟಿಪ್ಪಣಿಯನ್ನು ಬರೆದಿದ್ದಾರೆ. ಆದರೆ ಅದೆಲ್ಲ ಸೇರಿ ಓದಿದ ಮೇಲೂ ಕೂಡ ಭಗವದ್ಗೀತೆಯ ಪ್ರತಿ ಶ್ಲೋಕದ ಪ್ರತಿ ಪದದ ಅರ್ಥಗಳನ್ನು ತಿಳಿದುಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಯಾಕೆಂದರೆ ಎಲ್ಲಿ ವಿವಾದಗಳಿದೆ, ಎಲ್ಲಿ ಗೊಂದಲಗಳಿದೆ, ಅಂಥ ಕಡೆಯಲ್ಲಿ ಮಾತ್ರ ಆಚಾರ್ಯರು ಭಾಷ್ಯವನ್ನು ಬರ್ಕೊಂಡು ಹೋಗ್ತಾರೆ. ಪ್ರತಿ ಶ್ಲೋಕಕ್ಕೂ ಅವರು ಭಾಷ್ಯವನ್ನು ಬರೆಯೋದಿಲ್ಲ. ಹಾಗಾಗಿ ಅವರು ವ್ಯಾಖ್ಯಾನಿಸಿದ ಶ್ಲೋಕ, ಅವರು ವ್ಯಾಖ್ಯಾನಿಸದೇ ಬಿಟ್ಟ ಶ್ಲೋಕ, ಎಲ್ಲ ಶ್ಲೋಕಗಳ ಪ್ರತಿಪದಗಳ ಅರ್ಥಗಳನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ರಾಘವೇಂದ್ರ ಸ್ವಾಮಿಗಳ ಗೀತಾಭಿವೃತ್ತಿಯ ಉಪಕಾರ ಮಹೋನ್ನತವಾಗಿದೆ. ಅದರಂತೆ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರೇ ನಾಲ್ಕು ಬಗೆಯಾದ ಗ್ರಂಥವನ್ನು ಬರೆದರು. ಅದಕ್ಕೆ ಟೀಕಾ ಟಿಪ್ಪಣಿಗಳ ವಿಸ್ತಾರ ಇದೆ. ರಾಘವೇಂದ್ರ ಸ್ವಾಮಿಗಳು ಅನೇಕ ಗ್ರಂಥ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತಹ ಟೀಕಾ ಗ್ರಂಥಗಳಿಗೆ ಟಿಪ್ಪಣಿ ಬರೆದಿದ್ದಾರೆ. ಆದರೂ ಕೂಡ ಪ್ರತಿಯೊಂದು ಬ್ರಹ್ಮಸೂತ್ರದ ಪ್ರತಿ ಪದಗಳ ಅರ್ಥ ಸರಳವಾಗಿ ಏನು ಆಕ್ಷೇಪ ಏನು ಉತ್ತರ ಅನ್ನುವುದನ್ನಷ್ಟನ್ನೇ ತಿಳಿಸಿಕೊಡುವಂತಹ ಮತ್ತೊಂದು ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳು ಬರಕೊಟ್ರು. ಹಾಗೆಯೇ 10 ಉಪನಿಷತ್ತುಗಳಿಗೂ ಕೂಡ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಟೀಕಾಚಾರ್ಯರೇ ಮೊದಲಾದ ಅನೇಕ ಮಹಾನುಭಾವರು ಟೀಕೆಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ಉಪನಿಷತ್ತುಗಳಿಗೆ. ಶ್ರೀ ವಾದಿರಾಜರು ಬರೆದಿದ್ದಾರೆ, ವ್ಯಾಸತೀರ್ಥರು ಬರೆದಿದ್ದಾರೆ, ವೇದೇಶ ತೀರ್ಥರು ಬರೆದಿದ್ದಾರೆ, ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ.
ಆದರೂ ರಾಘವೇಂದ್ರ ಅವರು ಭಾಷ್ಯ ಮತ್ತು ಉಪನಿಷತ್ತುಗಳನ್ನು ಸೇರಿಸಿಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಭಾಷ್ಯದ ಎಲ್ಲ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಪ್ರತಿಯೊಂದು ಉಪನಿಷತ್ತಿನ ಪ್ರತಿ ಮಂತ್ರದ ಪ್ರತಿ ಪದಪದಗಳ ಅರ್ಥಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ವೇದಾಂತದ ಪರಿಜ್ಞಾನಕ್ಕೆ ತತ್ವಜ್ಞಾನಕ್ಕೆ ಸಾಧನವಾದದ್ದು ಮೂರು ಪ್ರಸ್ಥಾನತ್ರಯ ಗ್ರಂಥಗಳು: ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ. ಈ ಮೂರಕ್ಕೂ ಸಂಬಂಧಪಡುವಂತೆ ನೇರವಾಗಿ ಪರಂಪರೆಯಿಂದ ನಾನಾ ಮುಖಗಳಿಂದ ಈ ಮೂರರ ವ್ಯಾಖ್ಯಾನವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಆದವನು ಮೊದಲು ಸಂಗ್ರಹವಾಗಿ ತಿಳಿದುಕೊಳ್ಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಮೊದಲು ಓದಬೇಕು. ವಿಸ್ತಾರದ ಗ್ರಂಥಗಳನ್ನೆಲ್ಲ ಓದಿ ಆದ ಮೇಲೆ ಮತ್ತೆ ಅದನ್ನು ತಲೆಯಲ್ಲಿ ತುಂಬಿಕೊಳ್ಳಿಕ್ಕೆ ಮತ್ತೆ ಇನ್ನೊಂದ್ಸರಿ ಅದೇ ಗ್ರಂಥವನ್ನು ಓದಬೇಕು. ಇದು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ವೈಶಿಷ್ಟ್ಯ. ಮೊದಲೇ ವಿಸ್ತಾರವಾದ ಗ್ರಂಥಗಳನ್ನೆಲ್ಲ ಓದಿದರೆ ನಮಗೆ ಪೂರ್ತಿ ಅರ್ಥ ಆಗೋದು ಕಷ್ಟ ಆಗುತ್ತೆ, ಶ್ರಮ ಆಗುತ್ತೆ. ಅದಕ್ಕೆ ಮೊದಲು ಇವರ ಗ್ರಂಥವನ್ನು ಓದಿಕೊಂಡ್ರೆ ಒಂದು ಅಭಿಪ್ರಾಯ ನಮಗೆ ಅರ್ಥ ಆಗುತ್ತೆ. ಆಮೇಲೆ ವಿಸ್ತಾರವಾದ ಗ್ರಂಥರಾಶಿಯನ್ನು ಓದೋದು ಸುಲಭ ಆಗುತ್ತೆ. ಅದೆಲ್ಲ ಓದಿದ ಮೇಲೂ ಅದರಲ್ಲಿ ಹೇಳಿದ್ದನ್ನೆಲ್ಲ ತಲೆಯಲ್ಲಿ ತುಂಬಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಓದಬೇಕು. ಆವಾಗ ಅಲ್ಲಿ ಹೇಳಿದ್ದನ್ನೆಲ್ಲ ಹೇಗೆ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಹೀಗೆ ಆರಂಭದಲ್ಲೂ ಓದಬೇಕಾದ ಗ್ರಂಥ, ಕೊನೆಯಲ್ಲೂ ಓದಬೇಕಾದ ಗ್ರಂಥ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಉಪಕಾರ ಅನನ್ಯವಾಗಿದೆ. ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡುವಾಗ ಬರೀ ವ್ಯಾಖ್ಯಾನ ಮಾಡಿ ಮುಗಿಸಲ್ಲ ಅವರು, ಆ ಉಪನಿಷತ್ತಿನ ಅರ್ಥವನ್ನು ನಿರ್ಣಯಿಸುವಂತಹ ಬ್ರಹ್ಮಸೂತ್ರಗಳನ್ನು ತೋರಿಸಿಕೊಡ್ತಾರೆ. ಮತ್ತು ಈ ಉಪನಿಷತ್ತಿನ ವಿಚಾರವನ್ನು ಹೇಳ್ತಕ್ಕ ಬೇರೆ ಬೇರೆ ಉಪನಿಷತ್ತುಗಳ ಮಂತ್ರಗಳನ್ನು ಉಲ್ಲೇಖ ಮಾಡ್ತಾರೆ, ತಿಳಿಸಿಕೊಡ್ತಾರೆ. ಮತ್ತು ಹೇಗೆ ಅನ್ವಯ ಮಾಡಬೇಕು ಅನ್ನೋದು ಅನ್ವಯ ಕ್ರಮವನ್ನು ತಿಳಿಸಿಕೊಟ್ಟು ಅನೇಕ ಮುಖಗಳ ಪ್ರಮೇಯಗಳನ್ನು ನಮಗೆ ಪರಿಚಯಿಸಿಕೊಡ್ತಾರೆ. ಭಾಷ್ಯದಲ್ಲಿ ಹೇಳಿರತಕ್ಕಂತಹ ಅನೇಕ ಅರ್ಥಗಳನ್ನು ಹೇಳೋದಲ್ಲದೇ ಒಂದೇ ಮಂತ್ರಕ್ಕೆ ಆಚಾರ್ಯರು ಉಪನಿಷತ್ ಭಾಷೆಯಲ್ಲಿ ಒಂದು ರೀತಿಯ ಅರ್ಥವನ್ನು ಹೇಳಿರ್ತಾರೆ, ಬೇರೆ ಗ್ರಂಥದಲ್ಲಿ ಇನ್ನೊಂದು ರೀತಿಯ ಅರ್ಥವನ್ನು ಅದೇ ಮಂತ್ರಕ್ಕೆ ಹೇಳಿರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಆ ಅರ್ಥವನ್ನು ನಮಗಿಲ್ಲಿ ತಂದು ತೋರಿಸಿಕೊಡ್ತಾರೆ. ನೋಡಿ, ಈ ಗ್ರಂಥಕ್ಕೆ ಇಲ್ಲಿ ಈ ಮುಖವಾದ ಅರ್ಥವನ್ನು ಆಚಾರ್ಯರು ವಿವರಿಸಿದ್ದಾರೆ, ಮತ್ತೊಂದು ಗ್ರಂಥದಲ್ಲಿ ಇದಕ್ಕೆ ಇನ್ನೂ ಒಂದು ರೀತಿಯ ಅರ್ಥವನ್ನು ಆಚಾರ್ಯರು ಹೇಳ್ತಾರೆ ಅಂತ ಅದನ್ನು ನಮಗಿಲ್ಲಿ ನೆನಪಿಗೆ ತಂದು ಕೊಡ್ತಾರೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಒಂದು ಮಹನೀಯತೆ, ಮಾನ್ಯತೆ ಅತ್ಯಂತ ಅಪೂರ್ವವಾದದ್ದು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೇ ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಆಗಲಿ ಯಾವುದೇ ಗ್ರಂಥವನ್ನು ಎಷ್ಟೇ ಹೊಗಳಿದರೂ ಕೂಡ ಅದು ನಿಮಗೆಲ್ಲರಿಗೂ ಅನುಭವ ಆಗಬೇಕಾಗಿದ್ದರೆ ನೀವೇ ಆ ಗ್ರಂಥವನ್ನು ಓದಿ ಆನಂದ ಪಡಬೇಕು. ಸಕ್ಕರೆ ಬಗ್ಗೆ ಮೂರು ದಿವಸ ಸೆಮಿನಾರ್ ಮಾಡಬಹುದು, ಆದರೂ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡಾಗ ಸಕ್ಕರೆ ಅಂದರೆ ಏನು ಅಂತ ಅನುಭವ ಆಗುತ್ತೆ ನೋಡ್ರಿ, ಅದು ಮೂರು ದಿವಸದ ಸೆಮಿನಾರಿಂದ ಅನುಭವ ಆಗೋದಿಲ್ಲ. ಹಾಗೆ ಆ ಗ್ರಂಥವನ್ನು ಓದದೇ ಗ್ರಂಥದ ಮೇಲೆ ನಾವು ಬರೀ ಏನು ಕೇಳ್ತೇವೆ, ಅದರ ಸಕ್ಕರೆಯನ್ನು ತಿನ್ನದೇ ಅದರ ಬಗ್ಗೆ ಪ್ರವಚನ ಕೇಳಿದ ಹಾಗೆ, ಸಕ್ಕರೆಯನ್ನು ತಿಂದಾಗಲೇ ಸಕ್ಕರೆ ಅಂದರೆ ಏನು ಅಂತ ನಮ್ಮ ಅನುಭವಕ್ಕೆ ಬರೋದು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳಾಗಿರ್ಬೋದು, ವ್ಯಾಸರಾಜರ ಗ್ರಂಥಗಳಿರ್ಬೋದು, ನಾವು ನೇರವಾಗಿ ಆ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗಿದಾಗಲೇ ನಿಜವಾದ ಅದರ ಆನಂದ ನಮ್ಮ ಅನುಭವಕ್ಕೆ ಬರೋದು ಅನ್ನೋದನ್ನು ನಾವು ಗಮನಿಸಬೇಕು. ಬೃಹದಾರಣ್ಯಕ ಉಪನಿಷತ್ತಿನ ಖಂಡಾರ್ಥದ ಬಗ್ಗೆ, ಅದು ಮೂರನೇ ಅಧ್ಯಾಯದ ಖಂಡಾರ್ಥದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ ಯಾವುದೇ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕಾದರೆ ಆ ಉಪನಿಷತ್ತಿನ ಋಷಿಗಳು ಯಾರು, ಆ ಉಪನಿಷತ್ತಿನಿಂದ ಪ್ರತಿಪಾದ್ಯ ದೇವತೆ ಯಾರು, ಉಪನಿಷತ್ತಿನಲ್ಲಿ ಬಳಸಿರುವ ಮಂತ್ರಗಳ ಛಂದಸ್ಸಿನ ದೇವತೆಗಳು ಯಾರು, ಇದನ್ನೆಲ್ಲ ತಿಳಿದುಕೊಂಡು ಆ ಉಪನಿಷತ್ತಿನ ಅಧ್ಯಯನವನ್ನು ಮಾಡಬೇಕು. ಯಾಕೆ ಉಪನಿಷತ್ತು ಅಂದರೆ ಅದು ವೇದ, ವೈದಿಕ ಸಾಹಿತ್ಯ. ಅದು ಅದನ್ನು ಕಂಡುಕೊಂಡಂತಹ ಋಷಿಗಳನ್ನು ಸ್ಮರಣೆ ಮಾಡಿದರೆ ಅವರು ನಮಗೆ ಅನುಗ್ರಹ ಮಾಡಿ ಆ ಮಂತ್ರದ ಅರ್ಥಗಳು ಹೊಳೆಯುವಂತೆ ಮಾಡ್ತಾರೆ. ಆ ಮಂತ್ರಗಳನ್ನು ನಮ್ಮ ನಾಲಿಗೆಯಲ್ಲಿ ನಿಂತು ನುಡಿಸುವವರು ಛಂದೋಭಿಮಾನಿ ದೇವತೆಗಳು, ಅವರನ್ನು ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ನಾಲಿಗೆಯಲ್ಲಿ ನಿಂತು ಆ ಮಂತ್ರಗಳನ್ನು ಚೆನ್ನಾಗಿ ಅದನ್ನು ಉಚ್ಚಾರಣೆ ಮಾಡಿಸ್ತಾರೆ. ಆ ಪ್ರತಿಪಾದ್ಯ ದೇವತೆಯನ್ನು ನೆನೆದುಕೊಂಡು ಆ ಮಂತ್ರವನ್ನು ಅಧ್ಯಯನ ಮಾಡಿದರೆ ಆ ಮಂತ್ರ ಪ್ರತಿಪಾದ್ಯನಾದ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ತಾನೆ. ಅದಕ್ಕೆ ನಾವು ಋಷಿಗಳನ್ನು ಹೇಳಬೇಕಾದ್ರೆ ತಲೆ ಮುಟ್ತೇವೆ, ಛಂದಸ್ಸನ್ನು ಹೇಳಬೇಕಾದ್ರೆ ಬಾಯಿ ಮುಟ್ಕೊಳ್ತೇವೆ, ದೇವತೆಯನ್ನು ಹೇಳಬೇಕಾದ್ರೆ ಎದೆ ಮುಟ್ಕೊಳ್ಳೋದು. ಅದರ ಅರ್ಥ ಈ ಮಂತ್ರವನ್ನು ತಮ್ಮ ಸಾಧನೆಯಿಂದ ಕಂಡುಕೊಂಡ ಋಷಿಗಳ ಅನುಗ್ರಹ ಆಶೀರ್ವಾದಗಳು ನಮ್ಮ ಮೇಲಾಗಲಿ ಅನ್ನುವ ಅನುಸಂಧಾನದ ಚಿಹ್ನೆಯಾಗಿ ಸಂಕೇತವಾಗಿ ತಲೆಯನ್ನು ಮುಟ್ಕೊಳ್ತೇವೆ. ಇಲ್ಲಿ ಬಳಸಿರುವ ಛಂದಸ್ಸಿನ ದೇವತೆಗಳು ನಮ್ಮ ನಾಲಿಗೆಯಲ್ಲಿ ನಿಂತು ಸರಿಯಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿಸಲಿ ಅಂತ ಅನುಸಂಧಾನದ ಜೊತೆಯಲ್ಲಿ ಬಾಯಿಯನ್ನು ಮುಟ್ಕೊಳ್ತೇವೆ. ಈ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಳಿ ಅಂತೇಳಿ ಹೃದಯವನ್ನು ಮುಟ್ಕೊಳ್ತೇವೆ. ಇದು ಅದರ ಸಾಂಕೇತಿಕವಾದ ಕ್ರಮಗಳು.
ಹಾಗೆ ಆಚಾರ್ಯರು ಎಲ್ಲ ಉಪನಿಷತ್ತಿನ ಆರಂಭದಲ್ಲಿ ಆ ಉಪನಿಷತ್ತಿನ ಋಷಿ ದೇವತೆಗಳನ್ನು ಹೇಳ್ತಾರೆ. ಇದರಲ್ಲಿ ಯಥಾ ತುಷ್ಟಾವ ಲಕ್ಷ್ಮೀಶಂ ಸರ್ಗಾದೌ ಚತುರಾನನಃ ತಥಾ ಜಗಾದ ಸೂರ್ಯಾಯ ಯಾಜ್ಞವಲ್ಕ್ಯಾಯ ಸೋಬ್ರವೀತ್ ವಾಜಿರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಜಸನೇಯಕಂ ಕಣ್ವಾಯ ಯಾಜ್ಞವಲ್ಕ್ಯೋದಾತ್ ಕಾಣ್ವಂತೇನ ಪ್ರಕೀರ್ತಿತಂ ಇತಿ ವಾರಾಹೇ. ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡಿದ ಮಂತ್ರಗಳೇ ಈ ಬೃಹದಾರಣ್ಯಕ ಉಪನಿಷತ್ತು. ತಾನು ಹೇಗೆ ಸ್ತೋತ್ರ ಮಾಡಿದ್ದಾರೆ ಬ್ರಹ್ಮದೇವರು, ಅದನ್ನು ಹಾಗೆ ಸೂರ್ಯನಿಗೆ ಉಪದೇಶ ಮಾಡಿದ್ದಾರೆ. ಆ ಸೂರ್ಯ ಕುದುರೆಯ ರೂಪದಿಂದ ತಾನು ಕೇಳಿದ ಉಪನಿಷತ್ತನ್ನು ಯಾಜ್ಞವಲ್ಕ್ಯರಿಗೆ ಉಪದೇಶ ಮಾಡಿದ್ದಾರೆ. ಕುದುರೆಗೆ ವಾಜಿ ಅಂತ ಹೆಸರು. ಕುದುರೆಯ ರೂಪದಿಂದ ಉಪದೇಶ ಮಾಡಿದ್ದರಿಂದ ಈ ಉಪನಿಷತ್ತಿಗೆ ವಾಜಸೇನೇಯಕ ಅಂತಲೂ ಒಂದು ಹೆಸರಿದೆ. ಮತ್ತು ಆ ಯಾಜ್ಞವಲ್ಕ್ಯರಿಂದ ಶ್ರವಣ, ಯಾಜ್ಞವಲ್ಕ್ಯರು ತಾವು ಶ್ರವಣ ಮಾಡಿದ ಉಪನಿಷತ್ತನ್ನು ಕಣ್ವ ಋಷಿಗಳಿಗೆ ಉಪದೇಶ ಮಾಡಿದರು. ಆದ್ದರಿಂದ ಇದಕ್ಕೆ ಕಾಣುವ ಉಪನಿಷತ್ತಂತನೂ ಕರೀತಾರೆ. ಅರಣ್ಯದಲ್ಲಿ ತಪಸ್ಸು ಮಾಡುವವರು ಅನುಸಂಧಾನ ಮಾಡಬೇಕಾದ ಮಂತ್ರಗಳಾದ್ದರಿಂದ ಇದು ಆರಣ್ಯಕ ಭಾಗಕ್ಕೆ ಸೇರಿದ್ದಾದ್ದರಿಂದ ಆರಣ್ಯಕ ಉಪನಿಷತ್ತು ಅಂತ. ವಿಸ್ತಾರವಾಗಿರೋದರಿಂದ ಬೃಹತ್ ಆರಣ್ಯಕ ಉಪನಿಷತ್ತು ಎಂಬುದಾಗಿ ಇದರ ಹೆಸರು ಪ್ರಸಿದ್ಧವಾಗಿದೆ. ಹಾಗಾಗಿ ಈ ಮಂತ್ರಕ್ಕೆ ಬ್ರಹ್ಮದೇವರು ಮತ್ತು ಸೂರ್ಯ ಮತ್ತು ಯಾಜ್ಞವಲ್ಕ್ಯ ಮತ್ತು ಕಣ್ವರು ಇಷ್ಟು ಜನರು ಈ ಮಂತ್ರದ ಋಷಿಗಳು. ಲಕ್ಷ್ಮೀಶನೇ ಈ ಉಪನಿಷತ್ತಿನಿಂದ ಪ್ರತಿಪಾದ್ಯನಾದ ದೇವತೆ. ಇದು ಗದ್ಯರೂಪವಾಗಿರುವ ಉಪನಿಷತ್ತಾದ್ದರಿಂದ ಇಲ್ಲಿ ಛಂದಸ್ಸಿನ ಅನ್ವೇಷಣೆ ಇಲ್ಲ ಅಂತ ತಿಳಿಸ್ತಾರೆ. ಆರಂಭದಲ್ಲಿ ಒಟ್ಟು 8 ಅಧ್ಯಾಯ ಇದು ಈ ಉಪನಿಷತ್ತು. ಅದರಲ್ಲಿ ಆರಂಭದ 1-2 ಅಧ್ಯಾಯಗಳಲ್ಲಿ ಅಶ್ವಮೇಧ ಯಾಗದ ಕ್ರಮಗಳನ್ನು ತಿಳಿಸ್ತಾರೆ. ಇದು ಕರ್ಮವನ್ನು, ಕರ್ಮದ ಸ್ವರೂಪವನ್ನು ತಿಳಿಸೋದರಿಂದ ಅದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲಿಲ್ಲ. 3 ಅಧ್ಯಾಯದಲ್ಲಿ ಅಶ್ವಮೇಧ ಯಾಗ ಮಾಡತಕ್ಕಂಥವರು ಅಶ್ವದಲ್ಲಿ ಅನುಸಂಧಾನ ಮಾಡಬೇಕಾದ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುತ್ತೆ. ಆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡೋದರಿಂದ 3 ಅಧ್ಯಾಯದಿಂದ ಆಚಾರ್ಯದಕ್ಕೆ ವ್ಯಾಖ್ಯಾನವನ್ನು ಬರಿತಾ ಹೋಗ್ತಾ ಇದ್ದಾರೆ, ಭಾಷ್ಯವನ್ನು ಬರಿತಾ ಇದ್ದಾರೆ. ಈಗ ಒಟ್ಟು 8 ಅಧ್ಯಾಯಗಳಲ್ಲಿ ಆರಂಭದ 2 ಅಧ್ಯಾಯಗಳು ಅಶ್ವಮೇಧ ಯಾಗದ ಬಗ್ಗೆ ಮಾಹಿತಿಗಳನ್ನು ಕೊಡತಕ್ಕಂಥದ್ದು. ಆ ಕರ್ಮಾಚರಣೆಯನ್ನು ಮಾಡಿ ಅಂತಃಕರಣ ಶುದ್ಧ ಆದವನು ಆ ಅಶ್ವಮೇಧದಲ್ಲಿ ತಾನು ಅನುಸಂಧಾನ ಮಾಡಬೇಕಾದ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಬೇಕು. ಆ ಬ್ರಹ್ಮವಿದ್ಯೆಯನ್ನು ತಿಳಿಸ್ತಕ್ಕಂಥದ್ದು 3 ಅಧ್ಯಾಯ. ಆದ್ದರಿಂದ ಆ 3 ಅಧ್ಯಾಯದಿಂದ ಆಚಾರ್ಯರು ಭಾಷ್ಯವನ್ನು ಬರಿತಾ ಇದ್ದಾರೆ. ಇಲ್ಲಿ ಈ ಅಶ್ವಮೇಧ ಅಂತ ಏನಿದೆ, ಕುದುರೆ ಇದೆ, ಅಶ್ವಮೇಧದ ಕುದುರೆಯ ಅವಯವಗಳಲ್ಲಿ ಭಗವಂತನ ಅನೇಕ ರೂಪಗಳನ್ನು ಚಿಂತನೆ ಮಾಡಬೇಕು. ಮೊದಲನೇದಕ್ಕೆ ಅಶ್ವಬ್ರಾಹ್ಮಣ ಅಂತಲೇ ಹೆಸರು ಇದಕ್ಕೆ. ಅಶ್ವಸ್ವರೂಪಿಯ ಬ್ರಹ್ಮದೇವರು ಅಶ್ವದ ರೂಪವನ್ನು ಪಡೆದರು. ಕುದುರೆಯ ರೂಪದಿಂದ ಬ್ರಹ್ಮದೇವರು ಕುದುರೆಯ ರೂಪದ ಜನಾರ್ದನನಿಂದ ಹುಟ್ಟಿದ್ದಾರೆ. ಅಶ್ವಸ್ವರೂಪೋ ಬ್ರಹ್ಮಾಭೂತ್ ಅಶ್ವರೂಪ ಜನಾರ್ದನಾತ್ ತತ್ರ ಸನ್ನಿಹಿತೋ ವಿಷ್ಣು ಅಶ್ವತ್ಥಃ ಸ್ವಯಂ ಪ್ರಭು ಅಶ್ವರೂಪ ಸ್ವಯಂ ಪ್ರಭು ತಯೋಶ್ಚ ಪ್ರತಿಮಾ ಮೇಧ್ಯಃ ಯತೋ ಅಶ್ವೋಯಂ ಶ್ರುತೌ ಶ್ರುತಃ. ಅಶ್ವಸ್ವರೂಪಿಯಾದ ಜನಾರ್ದನನಿಂದ ಅಶ್ವರೂಪದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಕುದುರೆಯ ರೂಪದಿಂದ. ಹಾಗಾಗಿ ಈ ಕುದುರೆ ಏನಿದೆ, ಅಶ್ವಮೇಧಕ್ಕೆ ಬಳಸುವ ಕುದುರೆ, ಅದು ಉಚ್ಚೈಶ್ರವಸ್ ಎಂಬ ಕುದುರೆ ಅಂತ ಪ್ರಮಾಣದಲ್ಲಿ ತಿಳಿಸ್ತಾರೆ. ಆ ಕುದುರೆಯಲ್ಲಿ ಅಶ್ವರೂಪದ ಭಗವಂತ ಮತ್ತು ಅಶ್ವರೂಪದ ಬ್ರಹ್ಮದೇವರ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಮತ್ತು ಆ ಕುದುರೆಯ ಅಂಗಾಂಗಗಳಲ್ಲಿ ಅನೇಕ ದೇವತೆಗಳ ಸನ್ನಿಧಾನವನ್ನು ಉಪನಿಷತ್ತು ವರ್ಣನೆ ಮಾಡುತ್ತೆ. ಆ ಕುದುರೆಯ ಕೆನೆಯುವ ಶಬ್ದದಿಂದ ಹಿಡಿದು ಅದು ವಿಸರ್ಜನೆ ಮಾಡುವ ಮಲಮೂತ್ರಗಳಿಂದ ಹಿಡಿದು ಅದರ ದೇಹದ ಒಂದೊಂದು ಅಂಗಾಂಗಗಳಲ್ಲೂ ಅನೇಕ ದೇವತೆಗಳ ಸನ್ನಿಧಾನವನ್ನು ಉಪನಿಷತ್ತು ವರ್ಣನೆ ಮಾಡ್ತಾ ಇದೆ. ಪರ್ವತಗಳು, ಮರಳು, ನದಿ, ಕೂಪ, ಸರೋವರ, ಹವಿಸ್ಸು, ಕಪಾಲ, ಯೂಪ, ಈ ಎಲ್ಲ ದೇವತೆಗಳನ್ನು ಕೂಡ ಆ ಅಶ್ವದ ಅವಯವಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲೇನಿದೆ ಅಂತಂದರೆ ಮೇಲ್ನೋಟಕ್ಕೆ
ಕುದುರೆಯ ಶಿರಸ್ಸು ಉಷಾ ಹಾಗೆ ಅಂತಿದೆ. ಕುದುರೆಯ ಇಂಥ ಅವಯವ ಪರ್ವತ, ಕುದುರೆಯ ಇಂಥ ಅವಯವ ಮರಳು, ಹೀಗೆಲ್ಲ ಇದೆ. ಉಳಿದವರೆಲ್ಲ ಆ ಹೆಸರುಗಳು ಆ ರೂಪಗಳಿಗೂ ಆ ಪರ್ವತಗಳೇ ಈ ಕುದುರೆಯ ಅವಯವಗಳು ಅಂತ ಹೀಗೆ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ ಆಚಾರ್ಯರು. ಆ ಎಲ್ಲ ಶಬ್ದಗಳಿಗೆ ಅದರ ಅಭಿಮಾನಿ ದೇವತೆಗಳು ಯಾರು ಅನ್ನೋದನ್ನು ತಿಳಿಸಿಕೊಟ್ಟು, ಆ ಅದರ ಅಭಿಮಾನಿ ದೇವತೆಗಳು ಆ ಕುದುರೆಯ ಒಳಗೆ ಸನ್ನಿಹಿತನಾದ ಭಗವಂತನ ರೂಪದ ಅಂಗಾಂಗಗಳಿಂದ ಹುಟ್ಟಿದ್ದಾರೆ. ಆ ಅಂಗಾಂಗಗಳನ್ನು ಅಂಗಾಂಗಗಳಲ್ಲಿ ಭಗವಂತ ಇದ್ದು ನಿಯಾಮಕನಾಗಿದ್ದಾನೆ. ಹೀಗೆ ಆ ಎಲ್ಲ ದೇವತೆಗಳು ಭಗವಂತನ ಅಶ್ವರೂಪದ ಆಯಾಯ ಅಂಗವನ್ನು ಆಶ್ರಯಿಸಿಕೊಂಡಿದ್ದಾರೆ. ಭಗವಂತನ ಆರಾಧನೆಗೋಸ್ಕರ ಅವರು ಆ ಅಂಗದಲ್ಲಿ ನೆಲೆಸಿದ್ದಾರೆ ಮತ್ತು ಭಗವಂತನ ಸನ್ನಿಧಾನದ ಪ್ರಭಾವದಿಂದ ಅವರು ಆಯಾ ಹೆಸರುಗಳನ್ನು ಪಡೆದಿದ್ದಾರೆ. ಮೂಲವಾಗಿ ಇದೆಲ್ಲ ಹೆಸರುಗಳು ಭಗವಂತನ ಹೆಸರುಗಳೇ. ಆಯಾ ದೇವತೆಗಳೇನಿದ್ದಾರೆ, ದೇವತೆಗಳ ಹೆಸರುಗಳು ಅದೆಲ್ಲ ಅಲ್ಲಿರುವ ಭಗವಂತನ ಹೆಸರುಗಳು. ಭಗವಂತ ಆಯಾಯ ನಾಮಗಳಿಂದ ಆಯಾಯ ದೇವತೆಗಳಲ್ಲಿದ್ದು ಆಯಾಯ ಅವಯವಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಅದಕ್ಕೆ ಅದನ್ನು ಮೇಧ್ಯ ಅಂದರೆ ಅತ್ಯಂತ ಪವಿತ್ರವಾದದ್ದು ಅಂತ ಅರ್ಥ. ಹೀಗೆ ಅಂತ ಅಶ್ವಮೇಧದ ಒಂದು ಭಗವಂತನ ಅನೇಕ ದೇವತಾ ರೂಪಗಳ ಸನ್ನಿಧಾನದ ಚಿಂತನೆಯನ್ನು ನಮಗೆ ಅಶ್ವಬ್ರಾಹ್ಮಣದಲ್ಲಿ ಹೇಳ್ತಾರೆ. ಅದರಲ್ಲಿ ಆಚಾರ್ಯರು ಭಾಷ್ಯವನ್ನು ಹೇಳ್ತಾ ಭಾಷ್ಯದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ವಿಶೇಷವಾದದ್ದು ಏನು ಅಂತಂದರೆ, ಈ ಅಶ್ವಮೇಧ ಅಂತ ಹೆಸರು ಬರೋದಕ್ಕೆ ಇನ್ನೂ ಹಲವು ಕಾರಣಗಳನ್ನು ತಿಳಿಸ್ತಾರೆ. ಅದಕ್ಕೆ ಮುಂಚೆ ದೇವತೆಗಳ ವಾಹನದ ಹೆಸರು ಬೇರೆ, ಎಲ್ಲ ಕುದುರೆನೇ, ಆದರೆ ಹಯ ಅನ್ನುವ ಹೆಸರು ದೇವತೆಗಳ ವಾಹನವಾದ ಕುದುರೆಗೆ, ಗಂಧರ್ವರ ವಾಹನವಾದ ಕುದುರೆಗೆ ವಾಜಿ ಅಂತ ಹೆಸರು, ಅಸುರರ ಕುದುರೆಗಳಿಗೆ ಅರುವ ಅಂತ ಹೆಸರು, ಮನುಷ್ಯರ ಕುದುರೆಗೆ ಅಶ್ವ ಅಂತ ಹೆಸರು. ಹಾಗೆ ಅಂತ ಈ ಸೂಕ್ಷ್ಮವಾದ ವಿವರಣೆಯನ್ನು ಕೊಡ್ತಾರೆ ಆಚಾರ್ಯರು. ಯಾಕೆ ಆ ಹೆಸರುಗಳು ಅಂತಂದರೆ ಆ ಹೆಸರಿನಿಂದಲೇ ಅದರ ವ್ಯಕ್ತಿತ್ವಗಳು ಅರ್ಥವಾಗುತ್ತೆ. ಏನು ಅಂತಂದರೆ ದೇವತೆಗಳ ವಾಹನವಾದ ಕುದುರೆ ಶತ್ರುಗಳ ಮೇಲೆ ಮುನ್ನುಗ್ಗಿ ಆಕ್ರಮಣ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದದ್ದು. ಆದ್ದರಿಂದ ಹಂತುಂ ಯಾತಿ ಇತಿ ಹಯ, ಅಂದರೆ ಶತ್ರುಗಳನ್ನು ಸದೆಬಡಿಲಿಕ್ಕೆ ಅವರ ಮೇಲೆ ಮುನ್ನುಗ್ಗುವ ವೇಗ ಸಾಮರ್ಥ್ಯಗಳನ್ನು ಪಡೆದದ್ದಾದ್ದರಿಂದ ದೇವತೆಗಳು ಬಳಸುವ ದೇವತೆಗಳ ವಾಹನವಾದ ಕುದುರೆಗಳಿಗೆ ಹಯ ಅಂತ ಹೆಸರು ಹಾಗೆ ಅಂತ ಹೇಳ್ತಾರೆ. ಅಲ್ಲಿಂದ ಗಂಧರ್ವರು ಬಳಸುವ ವಾಹನವಾದ ಕುದುರೆಗೆ ವಾಜಿ ಅಂತ ಹೆಸರು. ಯಾಕೆಂದರೆ ವಾಜ ಅಂದರೆ ಯುದ್ಧ, ಯುದ್ಧಕ್ಕೋಸ್ಕರ ಇರತಕ್ಕ ಕುದುರೆಗಳಾದ್ದರಿಂದ ಅದಕ್ಕೆ ವಾಜಿ ಅಂತ ಹೆಸರು. ಅದೇನು ದೇವತೆಗಳು ಯುದ್ಧ ಮಾಡಲ್ವಾ, ಹಾಗೆಂತಂದರೆ ಗಂಧರ್ವರು ದೇವತೆಗಳ ಭೃತ್ಯರು, ಹಾಗಾಗಿ ದೇವತೆಗಳ ಪರವಾಗಿ ಮೊದಲು ಗಂಧರ್ವರು ಹೋರಾಟ ಮಾಡ್ತಾರಂತೆ. ಗಂಧರ್ವರ ಕೈಯಲ್ಲಿ ಆಗದೇ ಹೋದ ಮೇಲೆ ದೇವತೆಗಳು ಬಂದು ಹೋರಾಟ ಮಾಡ್ತಾರೆ. ಆದ್ದರಿಂದ ಯಾವಾಗಲೂ ದೇವತೆಗಳ ಪರವಾಗಿ ನಿಂತು ಯುದ್ಧ ಮಾಡೋದೇ ಅವರ ಕೆಲಸ, ಗಂಧರ್ವರ ಕೆಲಸ. ಆದ್ದರಿಂದ ಯಾವಾಗಲೂ ಯುದ್ಧ ಸನ್ನದ್ಧವಾಗೇ ಇರತಕ್ಕಂಥ ಕುದುರೆಗಳವರು. ಯಾಕೆಂದರೆ ಅವರು ಇಚ್ಛೆ ಬಂದಾಗ ಅಲ್ಲ, ದೇವತೆಗಳ ಅಧೀನರಾದ್ದರಿಂದ ದೇವತೆಗಳು ಹೇಳಿದಾಗಲೆಲ್ಲ ಅವರು ಅವರ ಪರವಾಗಿ ಯುದ್ಧ ಮಾಡಬೇಕಾಗತ್ತೆ. ಹಾಗಾಗಿ ಯಾವಾಗಲೂ ದೇವತೆಗಳ ಅಧೀನರಾಗಿ ಯುದ್ಧ ಸನ್ನದ್ಧವಾದ ಕುದುರೆಯನ್ನು ಹೊಂದಿರೋದರಿಂದ ಅವರ ಕುದುರೆಗಳಿಗೆ ವಾಜಿ ಅಂತ ಹೆಸರು. ಅನಂತರ ಅಸುರರ ಕುದುರೆಗಳಿದೆ, ಅಸುರರ ಕುದುರೆಗಳು ಬಹಳ ವೇಗಶಾಲಿ ಅದು, ಆದ್ದರಿಂದ ಬಹಳ ವೇಗವಾಗಿ ಶತ್ರುಗಳ ಕಡೆ ಮುನ್ನುಗ್ಗುವ ಕುದುರೆ, ಆದ್ದರಿಂದ ಅದಕ್ಕೆ ಅರುವ ಅಂತ ಹೆಸರು. ಮನುಷ್ಯರು ಬಳಸುವ ಕುದುರೆ ಇದೆಯಲ್ಲ, ಅದು ಅಸುರರ ಕುದುರೆಗಿಂತ ವೇಗ ಕಡಿಮೆ, ಅದಕ್ಕೆ ಉಳಿದ ಪ್ರಾಣಿಗಳಿಗಿಂತ ಅಧಿಕವಾದ ವೇಗವುಳ್ಳದ್ದು, ಅದಕ್ಕೋಸ್ಕರ ಅದಕ್ಕೆ ಅಶ್ವ ಅಂತ ಹೆಸರು. ಅಶ್ವ ಅಂದರೆ ಪ್ರಯಾಣಕ್ಕೆ ಬಳಸುವ ವಾಹನಗಳಲ್ಲಿ ಕುದುರೆ ಅನ್ನೋದು ಬಹಳ ವೇಗವಾಗಿ ಓಡುವ ಪ್ರಾಣಿ ಅಂತ ಅದಕ್ಕೆ ಅಶ್ವ ಅಂತ ಕರೆಯೋದು. ಆಶು ವಾತಿ ಗಚ್ಚತಿ ಇತಿ ಅಶ್ವ ಅಂತ. ಆದರೆ ಆ ಅಸುರರ ಕುದುರೆಗಳಿದೆಯಲ್ಲ ಅದಕ್ಕಿಂತ ವೇಗ ಕಡಿಮೆ. ಇದು ಮನುಷ್ಯರ ಗುಂಪಿನಲ್ಲಿ ಅಧಿಕವಾದ ವೇಗವುಳ್ಳಂತಹ ಕುದುರೆ ಇದು ಮನುಷ್ಯರ ವಾಹನಗಳಲ್ಲಿ, ಆದ್ದರಿಂದ ಇದಕ್ಕೆ ಅಶ್ವ ಅಂತ ಕರೀತಾರೆ. ಅಲ್ಲ, ನಾವೆಲ್ಲ ಪುರಾಣದಲ್ಲಿ ಗಂಧರ್ವರು ಗಾನ ಮಾಡ್ತಾರೆ ಅಂತ ಕೇಳಿದ್ದೇವೆ, ನೀವೇನು ಯುದ್ಧ ಮಾಡ್ತೀರಿ ಅಂತ ಹೇಳ್ತಾ ಇರಲಿಲ್ಲ. ಗಂಧರ್ವರು ಯುದ್ಧ ಮಾಡ್ತಾ ಕೂತಿರ್ತಾರಲ್ಲ, ಗಾನ ಮಾಡೋದಲ್ವ ಅವರು, ಹಾಗೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಒಂದು ಸೂಕ್ಷ್ಮವಾದ ಅಂಶಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಗಂಧರ್ವರಲ್ಲಿ ಕೆಲವು ಗಂಧರ್ವರು ಯಾವಾಗಲೂ ಗಾನ ಮಾಡುವುದರಲ್ಲೇ ನಿರತರಾಗಿರ್ತಾರೆ.
ಕೇಚಿತ್ ಗಾನರತಾಹ ನಿತ್ಯಂ ಗಂಧರ್ವಾಹ ನರ್ತಕ ಪರೇ. ಕೆಲವು ಗಂಧರ್ವರು ಯಾವಾಗಲೂ ಗಾನ ಮಾಡುವುದರಲ್ಲೇ ಅವರ ಕೆಲಸ ಪ್ರವೃತ್ತಿ, ಇನ್ನು ಕೆಲವರು ಗಂಧರ್ವರು ಯಾವಾಗಲೂ ನೃತ್ಯ ಮಾಡುವುದರಲ್ಲೇ ಅವರ ಪ್ರವೃತ್ತಿ, ಇನ್ನು ಕೆಲವರು ಗಂಧರ್ವರು ಯಾವಾಗಲೂ ವಾದ್ಯವನ್ನು ನುಡಿಸುವುದರಲ್ಲೇ ಪ್ರವೃತ್ತಿ ಉಳ್ಳವರು, ಮತ್ತು ಇನ್ನು ಕೆಲವು ಗಂಧರ್ವರು ದೇವತೆಗಳ ಗೂಢಚಾರರು, ಇನ್ನು ಕೆಲವು ಗಂಧರ್ವರು ಯುದ್ಧ ಮಾಡಿಕೊಂಡೇ ಇರೋರು ಯಾವಾಗಲೂ. ಹೀಗೆ ಆ ಗಂಧರ್ವರಲ್ಲಿರ್ತಕ್ಕಂತಹ ಸೂಕ್ಷ್ಮವಾದ ಪ್ರಭೇದಗಳನ್ನು ಆಚಾರ್ಯ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಅಶ್ವರೂಪದ ಭಗವಂತ ಅಶ್ವರೂಪದ ಬ್ರಹ್ಮದೇವರಲ್ಲಿ ಸನ್ನಿಹಿತನಾಗಿ ಅಶ್ವಮೇಧದ ಕುದುರೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಅಶ್ವಮೇಧಕ್ಕೆ ಬಳಸುವ ಆ ಕುದುರೆ ಇದೆಲ್ಲ ಉಚ್ಚೈಶವ ಎಂಬ ಕುದುರೆ, ಅದರ ಅಂಗಾಂಗಗಳಲ್ಲಿ ಎಲ್ಲ ದೇವತೆಗಳು ಕೂಡ ಅದನ್ನು ಆಶ್ರಯಿಸಿದ್ದಾರೆ. ಅಲ್ಲಿಂದ ಅಲ್ಲಲ್ಲಿರುವ ಭಗವಂತನಿಂದ ಸೃಷ್ಟಿಗೊಳ್ತಾರೆ. ಭಗವಂತನ ಸೇವೆಗೋಸ್ಕರವೇ ತಾವು ಆ ಅಂಗವನ್ನು ಆಶ್ರಯಿಸಿಕೊಂಡಿದ್ದಾರೆ. ಮೂಲತಃ ಭಗವಂತನ ನಾಮಗಳನ್ನು ಅವರು ಪಡೆದು ಆಯಾ ಅವಯವಗಳಿಂದ ಅವರು ಜನಿಸಿದ್ದಾರೆ ಇತ್ಯಾದಿ ವಿಷಯಗಳನ್ನು ಅಶ್ವಬ್ರಾಹ್ಮಣದಲ್ಲಿ ತಿಳಿಸಿಕೊಡ್ತಾರೆ. ಅದರ ಮುಂದಿಂದು ಅಶ್ವಮೇಧ ಬ್ರಾಹ್ಮಣ ಅಂತ. ಅಶ್ವಮೇಧ ಬ್ರಾಹ್ಮಣ ಅಂತಂದರೆ ಇದೆಲ್ಲ ಬ್ರಹ್ಮದೇವರು ಅಶ್ವಮೇಧ ಯಾಗವನ್ನು ಮಾಡ್ತಾರೆ, ಅದಕ್ಕೆ ಪೀಠಿಕೆಯಾಗಿ ಅಶ್ವಮೇಧದ ಮಹಿಮೆಗಳನ್ನೆಲ್ಲ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಆ ಪರಮಾತ್ಮ ಮೊದಲು ಸೃಷ್ಟಿಯ ಆರಂಭದಲ್ಲಿ ಅವನಿಗೆ ದೇಹ ಇರಲಿಲ್ಲವಂತೆ, ನನಗೊಂದು ದೇಹ ಬೇಕು ಅಂತ ಯೋಚನೆ ಮಾಡಿದಂತೆ. ದೇಹ ಇರಲಿಲ್ಲ ಅಂದರೆ ಏನರ್ಥ? ಅವನ ಸ್ವರೂಪವಾದ ಜ್ಞಾನಾನಂದಮಯವಾದ ಸ್ವರೂಪ ಶರೀರ ಇದ್ದೇ ಇದೆ, ಆದರೆ ಹೊರಗಿನಿಂದ ಇನ್ನೊಂದು ಭೌತಿಕ ಶರೀರವನ್ನು ಪಡೆಯಬೇಕು ಅಂತ ಸಂಕಲ್ಪ ಮಾಡಿದನಂತೆ. ಅದಕ್ಕೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಆ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನೀರನ್ನು ಸೃಷ್ಟಿ ಮಾಡ್ತಾನೆ. ನೀರನ್ನು ಹೇಗೆ ಸೃಷ್ಟಿ ಮಾಡ್ದ? ತಾನು ತನ್ನನ್ನೇ ಪೂಜೆ ಮಾಡಿಕೊಳ್ತಾ ನೀರನ್ನು ಸೃಷ್ಟಿ ಮಾಡಿದನಂತೆ. ಯಾಕೆಂದರೆ ನೀರು ಪೂಜೆಗೆ ಸಾಧನ ಅಂತ ಆಗುವುದಕ್ಕೋಸ್ಕರ ಪೂಜೆ ಮಾಡ್ತಾ ನೀರನ್ನು ಸೃಷ್ಟಿ ಮಾಡಿದನಂತೆ. ಅದಕ್ಕೆ ನೀರಿಗೆ ಅರ್ಕ ಅಂತ ಹೆಸರು ಅಂತ ಇದ್ದಾರೆ. ಅರ್ ಅಂದರೆ ಅರ್ಚನೆ ಮಾಡುವಾಗ ಹುಟ್ಟಿದಂತಹ, ಕ ಅಂದರೆ ಸುಖ ಕೊಡುವ ವಸ್ತು, ಅದಕ್ಕೆ ನೀರಿಗೆ ಅರ್ಕ ಅಂತ ಹೆಸರು ಅಂತಾರೆ. ನಾವು ಅರ್ಕ ಅಂದರೆ ಸೂರ್ಯನನ್ನು ಅರ್ಕ ಅಂತ ನಾವು ಅಂದ್ಕೊಂಡಿದ್ದೇವೆ, ಆದರೆ ಮುಖ್ಯವಾಗಿ ಅರ್ಕ ಅಂತಂದರೆ ಸೂರ್ಯ ಅಲ್ಲ ಇಲ್ಲಿಟ್ಕೊಳ್ಳೋದು, ಇಲ್ಲಿ ನೀರಿಗೆ ಅರ್ಕ ಅಂತ ಹೆಸರು ಅಂತ ಇದ್ದಾರೆ. ಯಾಕೆಂದರೆ ಅರ್ ಅಂದರೆ ಭಗವಂತ ತನ್ನನ್ನು ತಾನು ಅರ್ಚನೆ ಮಾಡಿಕೊಳ್ತಾ ಇರುವಾಗ ಪೂಜಾ ಸಾಧನವಾಗಿ ನೀರನ್ನು ಸೃಷ್ಟಿ ಮಾಡಿದ್ದಾನೆ. ಕ ಅಂದರೆ ಸುಖವನ್ನು ಕೊಡ್ತಕ್ಕಂಥ ವಸ್ತು ನೀರು. ನೀರು ಬೇರೆ ಇನ್ನೇನು ಇಲ್ಲದೆ ಹೋದರೂ ಬದುಕಬಹುದು, ನೀರೇ ಇಲ್ಲದೆ ಹೋದರೆ ಬದುಕೋದು ಕಷ್ಟ. ಹಾಗಾಗಿ ನೀರು ಸುಖವನ್ನು ಕೊಡ್ತಕ್ಕಂಥ ವಸ್ತು, ಮತ್ತು ಭಗವಂತನ ಪೂಜೆಗೆ ನೀರು ಬಹಳ ಮುಖ್ಯ, ಬೇಕೇ ಬೇಕು. ನೀರಿಲ್ಲದೆ ಪೂಜೆ ಮಾಡುವಾಗೇ ಇಲ್ಲ ನಾವು. ಹಾಗಾಗಿ ಭಗವಂತ ಇದು ನೀರನ್ನು ಪೂಜಾ ಸಾಧನವಾಗಿ ಮಾಡಬೇಕು ಅಂತ ಹೇಳಿಯೇ ತಾನು ಪೂಜೆ ಮಾಡ್ತಾ ನೀರನ್ನು ಸೃಷ್ಟಿ ಮಾಡ್ದ ಹಾಗೆ ಅಂತ ಇದ್ದಾರೆ. ಪರಮಾತ್ಮ ಪೂಜೆ ಮಾಡದೇನೂ ನೀರನ್ನು ಸೃಷ್ಟಿ ಮಾಡಲಿಕ್ಕೆ ಬರುತ್ತೆ. ಅನ್ಯಥಾ ಕರ್ತುಂ ಈಶೋಪಿ ಕ್ರೀಡೆಯ ತತ್ತದಾತ್ಮಕಂ ಕರ್ತುಂ ತತ್ತತ್ ಪ್ರವೃತ್ತಿ ಸನ್ ತತ್ಕರೋಚು ಸ್ವಯಂ ಪ್ರಭು. ಭಗವಂತ ಯಾವ ಕಾರ್ಯವನ್ನು ಮಾಡ್ತಾ ಯಾವುದನ್ನು ಸೃಷ್ಟಿ ಮಾಡ್ತಾನೆ ಆ ವಸ್ತು ಆ ಕಾರ್ಯಕ್ಕೆ ಸಾಧನ ಅನ್ನೋದು ಒಂದು ಭಗವಂತನ ಸಂಕಲ್ಪ. ಯತ್ ಕುರುವನ್ ಯತ್ ಸೃಜೇತ್ ಈಶಃ ತದ್ಭವೇದ್ಯ ತದಾತ್ಮಕಂ. ಯಾವ್ಯಾವ ಕಾರ್ಯವನ್ನು ಮಾಡ್ತಾ ಯಾವ್ಯಾವ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಆಯಾ ವಸ್ತುಗಳು ಆಯಾ ಕ್ರಿಯೆಗೆ ಸಾಧನವಾಗುತ್ತೆ. ಅರ್ಚನೆ ಮಾಡ್ತಾ ನೀರನ್ನು ಸೃಷ್ಟಿ ಮಾಡಿದ್ರಿಂದ ನೀರು ಅವನ ಪೂಜೆಗೆ ಸಾಧನವಾಯಿತು. ಅವನು ಆಯಾ ಕಾರ್ಯಗಳನ್ನು ಮಾಡದೇನೆ ವಸ್ತುಗಳನ್ನು ಸೃಷ್ಟಿ ಮಾಡಬಲ್ಲ, ಆದರೂ ಕೂಡ ಅದಕ್ಕದು ಸಾಧನವಾಗಲಿ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಬಗೆಯಾದ ಕರ್ಮವನ್ನು ಮಾಡ್ತಾ ಬೇರೆ ಬೇರೆ ಬಗೆಯಾದ ಸಾಧನ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನಂತರ ನೀರನ್ನು ಸೃಷ್ಟಿ ಮಾಡಿದ ಮೇಲೆ ಆ ನೀರಿನ ಮೇಲಿನ ಕೆನೆ ಅಂದರೆ ನೊರೆ ಇದೆಯಲ್ಲ, ಅದರಿಂದ ಪೃಥ್ವಿಯನ್ನು ಸೃಷ್ಟಿ ಮಾಡಿದನಂತೆ. ಪೃಥ್ವಿಯನ್ನು ಸೃಷ್ಟಿ ಮಾಡಿ ಆ ಪೃಥ್ವಿಯಲ್ಲಿ ಶ್ವೇತದ್ವೀಪದಲ್ಲಿ ತಾನು ಮಲಗಿದ ಅಂತ ಹೇಳ್ತಾರೆ. ಇಲ್ಲಿ ಉಪನಿಷತ್ತು ಒಂದು ಶಬ್ದವನ್ನು ಬಳಸ್ತಾ ಇದೆ, ಶ್ರಮ ಅಂತ. ಶ್ರಮ ಭಗವಂತ ಶ್ವೇತದ್ವೀಪದಲ್ಲಿ ಶ್ರಮಿಸಿದ. ಶ್ರಮ ಅಂತಂದರೆ ನಮಗೆಲ್ಲ ಆಯಾಸ ಅಂತ ಒಂದು ಅರ್ಥ ಗೊತ್ತಿದೆ. ಆಚಾರ್ಯರು ಹೇಳ್ತಾರೆ ಶ್ರಮ ಅನ್ನೋ ಶಬ್ದಕ್ಕೆ ಮಲಗೋದು ಅಂತ ಒಂದು ಅರ್ಥ, ದಣಿವು ಅಂತ ಒಂದು ಅರ್ಥ, ಎರಡರ್ಥ ಇದೆ.
ಆದ್ದರಿಂದ ಭಗವಂತನಿಗೆ ದಣಿವು ಅನ್ನೋದಿಲ್ಲ. ಆದ್ದರಿಂದ ಭಗವಂತ ಶ್ರಮಿಸಿದ ಅಂದರೆ ಮಲಗಿದ ಅಂತ ಅರ್ಥ. ಶ್ವೇತದ್ವೀಪದಲ್ಲಿ ಶ್ರಮಿಸಿದ ಅಂತಿದೆ. ಶ್ವೇತದ್ವೀಪದಲ್ಲಿ ಶ್ರಮಿಸಿದ ಅಂತಂದರೆ ಶ್ವೇತದ್ವೀಪದಲ್ಲಿ ಶಯನ ಮಾಡಿದ ಅಂತ ಅರ್ಥ. ಹಾಗೆ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ನಮಗೆ ಆ ವಿವರಣೆಯನ್ನು ಕೊಡ್ತಾರೆ. ಅಲ್ಲಿಂದ ಭಗವಂತ ಪ್ರಾಣದೇವರ ಮೂರು ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಅಗ್ನಿ, ವಾಯು, ಆದಿತ್ಯ ಎಂಬುದಾಗಿ ಮೂರು ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಆ ವಾಯುದೇವರು ಅಗ್ನಿಯಾಗಿ ನಮ್ಮ ದೇಹದೊಳಗಿದ್ದು ತಿಂದ ಆಹಾರವನ್ನು ಪಚನ ಮಾಡ್ತಾರೆ, ಮತ್ತು ವಾಯು ರೂಪದಿಂದ ದೇಹದಲ್ಲಿದ್ದು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಬದುಕಿಸಿದ್ದಾರೆ. ಆದಿತ್ಯನಲ್ಲಿದ್ದುಕೊಂಡು ಸೌರಶಕ್ತಿಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ. ಅದೇ ಮತ್ತು ನಮ್ಮ ಕಣ್ಣಿನಲ್ಲೂ ಆದಿತ್ಯ ರೂಪದಿಂದ ಇದ್ದುಕೊಂಡು ಪದಾರ್ಥಗಳ ಜ್ಞಾನವನ್ನು ಉಂಟು ಮಾಡ್ತಾರೆ. ಹೀಗೆ ಆ ಪ್ರಾಣದೇವರು ಮೂರು ರೂಪಗಳಿಂದ ನಮ್ಮ ದೇಹದ ಒಳಗಿದ್ದು ನಮ್ಮ ದೇಹದ ಹೊರಗಿದ್ದು ಈ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಆದಿತ್ಯ ಅಂತ ಯಾಕೆ ಹೆಸರು ಅಂತಂದರೆ ಆದಾಯ ಆಯುಹು ಯಾತಿ, ಎಲ್ಲರ ಆಯುಷವನ್ನು ತೊಗೊಂಡು ತೊಗೊಂಡು ಹೋಗ್ತಾನೆ ಅವನು, ಆದ್ದರಿಂದ ಆದಿತ್ಯ ಅಂತ ಹೆಸರು. ಸೂರ್ಯ ಅಸ್ತನಾಗುವ ಸೊಬಗು ನೋಡಬೇಕು ಅಂತ ನಾವು ಕಾಯ್ತಾ ಕೂತ್ಕೊಳ್ತೇವೆ, ಆದರೆ ಆದಿತ್ಯನಲ್ಲಿರುವ ಆದಿತ್ಯ ನಿಮ್ಮ ಆಯುಷ್ಯವನ್ನು ತೊಗೊಂಡು ಹೋಗ್ತಾ ಇದ್ದಾನೆ ಅನ್ನೋ ಎಚ್ಚರ ಇರಲಿ ಅನ್ನುವುದನ್ನು ಉಪನಿಷತ್ತು ಎಚ್ಚರಿಕೆ ಕೊಡುತ್ತೆ. ಹಾಗಾಗಿ ಎಲ್ಲರ ಆಯುಷ್ಯವನ್ನು ಆದಿತ್ಯನಲ್ಲಿದ್ದುಕೊಂಡು ತೆಗೆದುಕೊಂಡು ಹೋಗ್ತಾನಾದ್ದರಿಂದ ಆ ವಾಯುದೇವರ ರೂಪಕ್ಕೆ ಆದಿತ್ಯ ಅಂತ ಹೆಸರು. ಮತ್ತು ವಾಯು ಅಂತ ಹೆಸರು ಯಾಕೆ ಅಂದರೆ ವಾ ಅಂದರೆ ಬಲ, ಆಯು ಅಂದರೆ ಆಯುಷ್ಯ, ಇದೆಲ್ಲ ಇದೆರಡನ್ನೂ ಕೊಡ್ತಾನಾದ್ದರಿಂದ ಅವನಿಗೆ ವಾಯು ಅಂತ ಹೆಸರು. ಮತ್ತು ಅಗ್ನಿ ಅಂತ ಹೆಸರು ಯಾಕೆಂದರೆ ಎಲ್ಲರಿಗಿಂತ ಮುಂಚೆ ಹುಟ್ಟಿದವನಾದ್ದರಿಂದ, ಎಲ್ಲರಿಗೆ ಪ್ರೇರಕನಾದದ್ದರಿಂದ ಅವನಿಗೆ ಅಗ್ನಿ ಅಂತ ಹೆಸರು. ಹಾಗೆ ಅಂತ ಪ್ರಾಣದೇವರ ಮೂರು ರೂಪದ ಮಹಿಮೆಯನ್ನು ಹೇಳ್ತಾರೆ. ಅದನ್ನೇ ಶ್ರೀಪಾದರಾದರು ಆವವನು ದೇಹದೊಳ ಹೊರ ನಿಯಾಮಕನು ಅಂತ ಸಂಗ್ರಹ ಹೇಳಿಬಿಟ್ರು ಉಪನಿಷತ್ತಿನ ಸಂಗತಿ ಪೂರ್ತಿ. ಆನಂತರ ಪರಮಾತ್ಮ ರಮಾದೇವಿಯಲ್ಲಿ ತನ್ನ ರೇತಸ್ಸನ್ನಿಟ್ಟು ಅದರಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಆ ರಮಾದೇವಿಯಲ್ಲಿ ಭಗವಂತ ಏನು ತನ್ನ ರೇತಸ್ಸನ್ನಿಟ್ಟ ಅದೇ ಬ್ರಹ್ಮದೇವರ ಶರೀರವಾಯಿತು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರು ಯಜ್ಞ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರಂತೆ. ಆಗ ಯಜ್ಞಕ್ಕೆ ಬೇಕಾದ ಸಾಧನಗಳು ಯಾವುದು ಅವರಿಗೆ ನೆನಪಾಗಲಿಲ್ಲವಂತೆ. ನೆನಪಾಗದೇ ಇದ್ದಾಗ ಅವರು ಆ ಶರೀರವನ್ನೇ ಬಿಟ್ಬಿಟ್ರಂತೆ. ಬಹಳ ಸೂಕ್ಷ್ಮ ಶರೀರ ಅದು. ಈ ಶರೀರದಿಂದ ನನಗೇನು ಭಗವಂತನ ಯಜ್ಞ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಜ್ಞ ಸಾಧನ ಸಾಮಗ್ರಿಗಳ ಸ್ಮರಣೆಗೆ ಬರ್ತಾ ಇಲ್ಲ ನನಗೆ, ಅಂದಮೇಲೆ ಈ ಶರೀರ ಯಾಕೆ ಬೇಕು ಅಂತ ಆ ಶರೀರವನ್ನು ಬಿಟ್ಬಿಟ್ರಂತೆ. ಬಿಟ್ಟ ಮೇಲೆ ಅದೇ ಶರೀರ ಬಹಳ ಸ್ಥೂಲವಾಯಿತಂತೆ. ಆ ಸ್ಥೂಲವಾದ ಶರೀರವನ್ನು ನೋಡಿದ ಮೇಲೆ ಅದರಲ್ಲಿ ತಾನು ಪ್ರವೇಶ ಮಾಡಬೇಕು ಅಂತ ಬಯಸಿದರಂತೆ. ಅಲ್ಲ, ಅದು ಈಗ ಆ ಶರೀರವನ್ನು ಇವರು ಬಿಟ್ಟ ಮೇಲೆ ಅದು ಶವ ಆಯಿತು, ಶವದಲ್ಲಿ ಏನು ಪ್ರವೇಶ ಮಾಡೋದು, ಅಪವಿತ್ರ ಅಲ್ವಾ ಅದು. ಅಂದರೆ ಬ್ರಹ್ಮದೇವರು ಈ ಶರೀರ ಪವಿತ್ರವಾಗಲಿ ಅಂತ ಸಂಕಲ್ಪ ಮಾಡಿದ್ರಂತೆ. ಈಗ ಪವಿತ್ರವಾಗಲಿ ಅಂತ ಸಂಕಲ್ಪ ಮಾಡಿ ಆ ಸ್ಥೂಲ ಶರೀರದಲ್ಲಿ ಅವರು ಪ್ರವೇಶ ಮಾಡಿದ್ರು. ಆದ್ದರಿಂದ ಆ ಬ್ರಹ್ಮದೇವರ ಮೊಟ್ಟ ಮೊದಲ ಪುರುಷ ದೇಹ ಇದೆಲ್ಲ, ಅದಕ್ಕೆ ಅಶ್ವಮೇಧ ಅಂತ ಹೆಸರು. ಯಾಕೆಂದರೆ ಅಶ್ವ ಅಂದರೆ ಸ್ಥೂಲವಾಯಿತು, ಮೇಧ ಅಂದರೆ ಪವಿತ್ರ ಆಯಿತು, ಆದ್ದರಿಂದ ಬ್ರಹ್ಮದೇವರ ಪುರುಷ ಶರೀರಕ್ಕೆ ಅಶ್ವಮೇಧ ಅಂತ ಹೆಸರಾಯಿತು. ಹಾಗೆ ಅಂತ ಇದ್ದಾರೆ. ಆನಂತರ ಬ್ರಹ್ಮದೇವರು ಅಶ್ವರೂಪವನ್ನು ಸ್ವೀಕಾರ ಮಾಡಿ ಆ ಅಶ್ವ ಮೇಧ್ಯ ಅಂದರೆ ಮೇಧ ಅಂದರೆ ಯಜ್ಞ, ಯಜ್ಞಕ್ಕೆ ಅಂಗವಾಗಲಿ ಅಂತ ಸಂಕಲ್ಪ ಮಾಡಿದರು. ಹೀಗೆ ಬ್ರಹ್ಮದೇವರು ಅಶ್ವರೂಪದಿಂದ ಯಜ್ಞಾಂಗವಾಗುವಂತೆ ಕುದುರೆಯನ್ನು ಮಾಡಿದ್ದರಿಂದ ಅದಕ್ಕೆ ಅಶ್ವಮೇಧ ಅಂತ ಹೆಸರಾಯಿತು. ಹಾಗೆ ಅಶ್ವಕ್ಕೂ ಅಶ್ವಮೇಧ ಅಂತ ಹೆಸರು, ಮತ್ತು ಬ್ರಹ್ಮದೇವರ ಪುರುಷರೂಪಕ್ಕೂ ಅಶ್ವಮೇಧ ಅಂತ ಹೆಸರಾಯಿತು. ಅನಂತರ ಅಶ್ವರೂಪದ ಪೂಜಾ ಸಾಧನ ಬ್ರಹ್ಮದೇವರಿಂದ, ಬ್ರಹ್ಮದೇವರು ಆ ಕುದುರೆಯನ್ನು ಪೂಜಾ ಸಾಧನವಾಗಿ ಬಳಸಿಕೊಂಡದ್ದರಿಂದ ಅಶ್ವಮೇಧ ಅಂತ ಆ ಯಜ್ಞಕ್ಕೂ ಅಶ್ವಮೇಧ ಅಂತಾಯಿತು. ಯಜ್ಞದಲ್ಲಿ ಆ ಕುದುರೆಯನ್ನು ಪೂಜಾ ಸಾಮಗ್ರಿಯಾಗಿ ಬಳಸಿಕೊಂಡ್ರವರು. ಬ್ರಹ್ಮದೇವರು ತಮ್ಮ ಯಜ್ಞದಲ್ಲಿ ಈ ಕುದುರೆಯನ್ನು ಪವಿತ್ರವಾದ ಕುದುರೆಯನ್ನು ಯಜ್ಞ ಸಾಧನವಾಗಿ ಬಳಸಿಕೊಂಡದ್ದರಿಂದ ಆ ಯಜ್ಞಕ್ಕೂ ಅಶ್ವಮೇಧ ಅಂತ ಹೆಸರಾಯಿತು ಎಂಬುದಾಗಿ ಇಂಥ ಸೂಕ್ಷ್ಮವಾದ ವಿವರಣೆಯನ್ನು ಕೊಡ್ತಾರೆ. ಅನಂತರ ಅಶ್ವಮೇಧದ ಕುದುರೆ ಸಂಚಾರ ಮಾಡಬೇಕಲ್ಲ, ಅದಕ್ಕೆ ಬ್ರಹ್ಮದೇವರೇ ಅಶ್ವರೂಪದಿಂದ ಒಂದು ಸಂವತ್ಸರ ಕಾಲ ಎಲ್ಲ ಕಡೆ ಸಂಚಾರ ಮಾಡಿ
ತನ್ನ ಅಂತರ್ಯಾಮಿಯಾದ ಭಗವಂತನಿಗೆ ತನ್ನ ಅಂಗಾಂಗಗಳನ್ನು ಅರ್ಪಣೆ ಮಾಡಿದ್ರಂತೆ. ಹೀಗೆ ಅಶ್ವಮೇಧ ಯಜ್ಞ ಅಂದರೆ ಏನೋ ಕುದುರೆ ಕೊಯ್ಯೋದು ಕತ್ತರಿಸೋದು ಇಷ್ಟೇ ನಮ್ಗೆ ಗೊತ್ತಿದೆ ನಮಗೆ. ಆದರೆ ಅಶ್ವಮೇಧದಲ್ಲಿ ಎಂಥ ಭಗವಂತನ ಅನುಸಂಧಾನ ಇದೆ, ಆ ಕುದುರೆಯೊಳಗೆ ಯಾರಿದ್ದಾರೆ, ಇದನ್ನೆಲ್ಲವನ್ನೂ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನು ಉಪನಿಷತ್ತು ತಿಳಿಸಿಕೊಟ್ಟರೂ ಬೇರೆ ಯಾರ ವ್ಯಾಖ್ಯಾನದಲ್ಲೂ ಈ ಮುಖದ ಪರಿಚಯ ನಮಗಾಗಲ್ಲ. ಆಚಾರ್ಯರು ಪ್ರಮಾಣಗಳ ನೆಲೆಯಲ್ಲಿ ಉಪನಿಷತ್ತಿನ ಅರ್ಥವನ್ನು ವಿವರಣೆ ಮಾಡಿ ನಮಗೆ ಈ ಸಂಗತಿ ಅಪೂರ್ವವಾದ ಸಂಗತಿಗಳನ್ನೆಲ್ಲ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡತಕ್ಕಂಥವರು ಮೊದಲು ಬ್ರಹ್ಮದೇವರು ಮಾಡಿದರು. ಬ್ರಹ್ಮದೇವರು ಮಾಡಿದಾಗ ಅವರು ತನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಪೂಜೆ ಮಾಡಿದರು, ಹವಿಸ ಹಾಕಿದರು, ತಮ್ಮ ಅಂಗಾಂಗಗಳನ್ನೇ ಹವಿಸ್ಸಾಗಿ ಅರ್ಪಣೆ ಮಾಡಿಕೊಂಡರು. ಅನಂತರ ಬೇರೆಯವರು ಅಶ್ವಮೇಧ ಯಾಗ ಮಾಡಿದರೆ ಅವರು ಪ್ರಜಾಪತಿ ಅನಿಸುವ ಬ್ರಹ್ಮದೇವರು ಮತ್ತು ಬ್ರಹ್ಮದೇವರ ಅಂತರ್ಯಾಮಿಯಾದ ಭಗವಂತ ಇಬ್ಬರಿಗೂ ಅವರು ಹವಿರ್ದಾನ ಮಾಡ್ತಾ ಇದ್ದಾರೆ ಅಂತ ಹೀಗೆ ತಿಳ್ಕೊಳ್ಬೇಕು ಅಂತ ಅದರ ಬಗ್ಗೆ ಅಶ್ವಮೇಧದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಇದು ಅಶ್ವಮೇಧ ಬ್ರಾಹ್ಮಣದ ವಿಚಾರಗಳು. ಅಲ್ಲಿನ ಮುಂದೆ ಉದ್ಗೀತ ಬ್ರಾಹ್ಮಣ ಅಂತ ಮತ್ತೊಂದು ಬ್ರಾಹ್ಮಣ. ದೇವತೆಗಳಿಗೂ ಅಸುರರಿಗೂ ಕೂಡ ತ್ರೈಲೋಕ್ಯಾಧಿಪತಿಗಳು ಯಾರಾಗಬೇಕು, ಮೂರು ಲೋಕದ ಅಧಿಪತಿಗಳು ಯಾರಾಗಬೇಕು ಅನ್ನೋದ್ರೊಳಗೆ ಒಂದು ಸ್ಪರ್ಧೆ ಉಂಟಾಯ್ತಂತೆ. ಅದರಲ್ಲಿ ಅಸುರರು ಬಹುಸಂಖ್ಯಾತರು, ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ. ದೇವತೆಗಳು ಅಲ್ಪಸಂಖ್ಯಾತರು, ಮೊದಲೇ ಬಹುಸಂಖ್ಯಾತರು, ಜೊತೆಯಲ್ಲಿ ಶಿವನ ವರ ಬೇರೆ ಇತ್ತು ಅವರಿಗೆ. ಹಾಗಾಗಿ ಇನ್ನಷ್ಟು ಗಟ್ಟಿಯಾದರು ಅಸುರರು. ಇನ್ನಷ್ಟು ಗಟ್ಟಿಯಾದಾಗ ಆ ಅಸುರರಿಂದ ದೇವತೆಗಳು ಪರಾಜಿತರಾದರು. ಆಗ ಪರಾಜಿತರಾದ ದೇವತೆಗಳು ನಾವು ಮತ್ತೆ ಬಲಸಂಪನ್ನರಾಗಿ ಅಸುರರನ್ನು ಸದೇ ಬಡಿಯಬೇಕು, ಅದಕ್ಕೆ ಹೇಗೆ ಬಲವನ್ನು ಸಂಪಾದನೆ ಮಾಡಿಕೊಳ್ಳೋದು ಅಂತ ವಿಚಾರ ಮಾಡಿ ಅವರು ಹೇಳಿದರು, ಯಜ್ಞವನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ಆ ಭಗವಂತನ ಅನುಗ್ರಹ ಪಡೆದು ನಾವು ಬಲವನ್ನು ಪಡೆಯಬೇಕು, ಅನಂತರ ಅಸುರರನ್ನು ಸದೇ ಬಡಿಯಬೇಕು ಅಂತ ವಿಚಾರ ಮಾಡಿದ್ರು. ಅದಕ್ಕೆ ಯಜ್ಞವನ್ನು ಆರಂಭ ಮಾಡಿದರು. ಯಜ್ಞದಲ್ಲಿ ಉದ್ಗಾನ ಮಾಡೋದು ಅಂತಿದೆ, ಅಂದರೆ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡೋದು, ಅವರಿಗೆ ಉದ್ಗಾತೃಗಳು ಅಂತ ಹೆಸರು. ಯಜ್ಞವನ್ನು ಆರಂಭ ಮಾಡಿ ಮೊದಲು ಅಗ್ನಿಗೆ ಹೇಳಿದರು, ನೀನು ಉದ್ಗಾನ ಮಾಡು ಹಾಗೆ ಅಂತ. ಅಗ್ನಿ ಮಂತ್ರಗಳಿಂದ ಭಗವಂತನನ್ನು ಹಾಡಲಿಕ್ಕೆ ಶುರು ಮಾಡಿದ. ಸಾಮವೇದದ ಮಂತ್ರಗಳನ್ನು ಉದ್ಗಾನಕ್ಕೆ ಬಳಸ್ತಾರೆ. ಆದರೆ ಅಸುರರು ಯೋಚನೆ ಮಾಡಿದ್ರು, ಈ ಅಗ್ನಿ ಏನಾದರೂ ಹೀಗೆ ಉದ್ಗಾನವನ್ನು ಮಾಡಿ ಹರಿಯನ್ನು ಒಲಿಸ್ಕೊಂಡ್ಬಿಟ್ರೆ ಆಗ ದೇವತೆಗಳಿಗೆ ಬಲ ಬಂದುಬಿಡುತ್ತೆ, ಆದ್ದರಿಂದ ಈ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅವನ ಸ್ವರಗಳು ಎಲ್ಲ ವ್ಯತ್ಯಾಸ ಆಗೋ ಹಾಗೆ ಮಾಡಿ ಆ ಉದ್ಗಾನವನ್ನೇ ಕೆಡಿಸ್ಬಿಟ್ರು ಅವರು. ಅದಕ್ಕೋಸ್ಕರವೇ ಅಗ್ನಿ ನಮ್ಮ ವಾಗೀಂದ್ರಿಯದ ಅಭಿಮಾನಿ ದೇವತೆ. ಈ ಅಸುರಾವೇಶದ ಪ್ರಭಾವದಿಂದಲೇ ನಾವೇನು ನಾಲಿಗೆಯಿಂದ ಭಗವಂತನ ಮಹಿಮೆಗಳನ್ನು ಹೇಳ್ತೇವೆ, ಇದೆಲ್ಲ ಅಗ್ನಿಯ ಅನ್ನೋ ದೇವತೆಯ ಪ್ರೇರಣೆಯಿಂದ ಹೇಳೋದು. ಅದೇ ನಾಲಿಗೆಯಲ್ಲಿ ಏನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತೇವೆ ಅದು ಆ ಅಸುರರ ಪ್ರೇರಣೆಯಿಂದ ಆಗೋದು ಅನ್ನುವಂಥ ವಿವೇಕವನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಅನಂತರ ಹೀಗೆ ಮುಂದೆ ಅನೇಕ ಬೇರೆ ಬೇರೆ ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ, ಮನಸ್ಸು ಇವುಗಳ ದೇವತೆಗಳು ಇಂದ್ರ, ರುದ್ರ, ಶೇಷ ಇವರೆಲ್ಲರಿಗೂ ಕೂಡ ಉದ್ಗಾನ ಮಾಡೋಕ್ಕೆ ಹೇಳ್ತಾರೆ. ಅವರೆಲ್ಲರೂ ಉದ್ಗಾನ ಮಾಡೋಕ್ಕೆ ಶುರು ಮಾಡಿದರೆ ಅಸುರರು ಸೇರಿ ಅದನ್ನು ಕೆಡಿಸ್ತಾರೆ. ಹಾಗಾಗಿ ಕಣ್ಣಿನ ದೇವತೆ ಸೂರ್ಯ ಉದ್ಗಾನ ಮಾಡಿದಾಗ ಸೂರ್ಯನೊಳಗೆ ಪ್ರವೇಶ ಮಾಡಿ ಕೆಡಿಸಿದರು, ಉದ್ಗಾನವನ್ನು ಕೆಡಿಸಿದರು. ಅದರಿಂದ ಏನಾಗುತ್ತೆ, ಕಣ್ಣಿನಿಂದ ನೋಡಬೇಕಾದ ಭಗವನ್ ಮೂರ್ತಿಗಳನ್ನು ನೋಡ್ತೇವೆ, ನೋಡಬಾರದ್ದನ್ನು ನೋಡ್ತೇವೆ. ನೋಡಬಾರದ್ದನ್ನು ನೋಡಿದ ಪಾಪ ಅಸುರರಿಗೆ ಹೋಗುತ್ತೆ, ನಮಗೆ ಬರಲ್ಲ ಅಂತ ತಿಳ್ಕೊಬೇಡ್ರಿ, ಅವ್ರಿಗೆ ಪ್ರಧಾನವಾದ ಭಾಗ ಹೋಗೋದು, ಉಳಿದು ನಮಗೂ ಸ್ವಲ್ಪ ಬರುತ್ತೆ ಅಂದ್ಕೊಳ್ಳುತ್ತೆ. ಹಾಗೆ ಒಳ್ಳೆಯದನ್ನು ಏನು ನೋಡ್ತೇವೆ ಅದು ಆ ದೇವತೆಯ ಪ್ರೇರಣೆಯಿಂದ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹೀಗೆ ಮೂಗಿನಿಂದ ಭಗವಂತನಿಗೆ ಅರ್ಪಣೆ ಮಾಡಿದ ತುಳಸಿ ಮೊದಲಾದ ನಿರ್ಮಾಲ್ಯವನ್ನು ಆಘ್ರಾಣ ಮಾಡ್ತೇವೆ, ಮೂಸ್ತೇವೆ, ಅದು ಆ ದೇವತೆಯ ಪ್ರೇರಣೆಯಿಂದ. ಅದೇ ಮೂಗಿನಿಂದ ಕೆಟ್ಟ ವಸ್ತುಗಳನ್ನು ಮೂಸ್ತೇವೆ, ಆ ಕೆಟ್ಟ ದುರ್ಗಂಧದ ಜ್ಞಾನ ಏನು ಬರುತ್ತೆ ಅದು ಅಲ್ಲಿ ಪ್ರವೇಶ ಮಾಡಿದ ಅಸುರರ ಪ್ರಭಾವದಿಂದ. ಹೀಗೆ ಒಬ್ಬೊಬ್ಬ ದೇವತೆಗಳನ್ನು ಉದ್ಗಾನ ಮಾಡೋದಕ್ಕೆ ಹೇಳಿ ಹೇಳಿ ಅಸುರರು ಪ್ರವೇಶ ಮಾಡಿ ಅವರ ಉದ್ಗಾನವನ್ನು ಕೆಡಿಸಿದ ಮೇಲೆ ಆಗ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾಣದೇವರಿಗೆ ಅಯಾಸ್ಯ ಅಂತ ಕರೀತಾರೆ. ಅಯಾಸ್ಯ ಅಂದರೆ ಅಯಾ ಆಸ್ಯ, ಆಸ್ಯ ಅಂದರೆ ಮುಖದಲ್ಲಿ,
ಮುಖದಲ್ಲಿ ಪ್ರಾಣದೇವರಿದ್ದಾರೆ, ಆ ಮುಖದಲ್ಲಿರುವ ಪ್ರಾಣದೇವರಿಗೆ ನೀವು ಉದ್ಗಾನ ಮಾಡಿ ಅಂತ ಕೇಳಿದ್ರಂತೆ. ಆಗ ಪ್ರಾಣದೇವರು ಆ ಯಜ್ಞದಲ್ಲಿ ಉದ್ಗಾನ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಮಾಡಿದರೆ ಅಸುರರು ಅಲ್ಲೂ ಕೂಡ ಪ್ರವೇಶ ಮಾಡಲಿಕ್ಕೆ ಬಂದರು. ಆದರೆ ಪ್ರಾಣದೇವರೊಳಗೆ ಪ್ರವೇಶ ಮಾಡಿ ಪ್ರಾಣದೇವರ ಉದ್ಗಾನವನ್ನು ಕೆಡಿಸ್ಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಅದರಿಂದ ಅದಕ್ಕೆ ಉದಾಹರಣೆ ಕೊಡುತ್ತೆ ಉಪನಿಷತ್ತು. ಹೇಗೆ ವಜ್ರದಂತಹ ಗಟ್ಟಿಯಾದ ಗೋಡೆಗೆ ಮಣ್ಣಿನ ಹೆಂಟೆಗಳನ್ನು ಹೊಡೆದರೆ ಮಣ್ಣಿನ ಹೆಂಟೆಗಳು ತಾವು ಪುಡಿಯಾಗತ್ತೋ, ಹಾಗೆ ಪ್ರಾಣದೇವರೊಳಗೆ ಪ್ರವೇಶ ಮಾಡಲಿಕ್ಕೆ ಹೊರಟ ದೇವತೆಗಳು ತಾವೇ ಪುಡಿಯಾದರೆ ಹೊರತು ಪ್ರಾಣದೇವರೊಳಗೆ ಪ್ರವೇಶ ಮಾಡಲಿಕ್ಕಾಗಲಿಲ್ಲ. ಇಷ್ಟು ಹೇಳಿ ಪ್ರಾಣದೇವರೇ ನಮ್ಮಲ್ಲಿ ಶ್ರೇಷ್ಠರು, ಅವರೇ ಜೀವೋತ್ತಮರು ಎಂಬುದಾಗಿ ದೇವತೆಗಳು ತಿಳ್ಕೊಂಡು ಪ್ರಾಣದೇವರನ್ನು ಮೂಲಕ ಉದ್ಗಾನ ಮಾಡಿಸಿ ಆ ಭಗವಂತನನ್ನು ಆರಾಧನೆ ಮಾಡಿ ಬಲ ಪಡೆದು ಅಸುರರನ್ನು ಗೆದ್ದರು ಅಂತ ಕಥೆ ಒಂದು ಹೇಳ್ತಾರೆ. ಈ ಸಂದರ್ಭದಲ್ಲಿ ಉಪನಿಷತ್ತಿನಲ್ಲಿ ಪ್ರಾಣದೇವರ ಕೆಲವು ಬೇರೆ ಬೇರೆ ಹೆಸರುಗಳನ್ನು ಉಲ್ಲೇಖ ಮಾಡಿ ಅದರ ಅರ್ಥಗಳನ್ನು ಉಪನಿಷತ್ತು ಹೇಳುತ್ತೆ, ಬಹಳ ರೋಚಕವಾಗಿ ಹೇಳುತ್ತೆ. ಪ್ರಾಣದೇವರಿಗೆ ಆಂಗಿರಸ ಅಂತ ಒಂದು ಹೆಸರಿದೆಯಂತೆ. ಆಂಗಿರಸ ಅಂತ ಯಾಕೆ ಹೆಸರು ಅಂದರೆ ಎಲ್ಲ ಪ್ರಾಣಿಗಳ ಅಂಗಗಳಲ್ಲಿ ನಿಯಾಮಕರಾಗಿದ್ದಾರಾದ್ದರಿಂದ ಅವರಿಗೆ ಆಂಗಿರಸ ಅಂತ ಕರೀತಾರೆ. ಆಮೇಲೆ ದೂರ್ ಅಂತ ಒಂದು ಹೆಸರಿದೆಯಂತೆ ಪ್ರಾಣದೇವರಿಗೆ. ಯಾಕೆ ದೂರ್ ಅಂತ ಹೆಸರು ಅಂತಂದರೆ ಅವರಲ್ಲಿ ಯಾರು ತಲೆಬಾಗಿ ಅವರನ್ನು ಒಲಿಸಿಕೊಳ್ತಾರೆ ಅವರ ಪಾಲಿಗೆ ಮೃತ್ಯುವನ್ನು ದೂರ ಮಾಡ್ತಾರೆ, ಮೃತ್ಯುವನ್ನು ದೂರ ಮಾಡ್ತಾರಾದ್ದರಿಂದ ಅವರಿಗೆ ದೂರ್ ಅಂತ ಹೆಸರು ಹಾಗೆ ಅಂತ ಇದ್ದಾರೆ. ಆ ಪ್ರಾಣದೇವರು ಏನು ಮಾಡಿದ್ರು, ಆಮೇಲೆ ಆ ದೇವತೆಗಳ ಒಳಗೆಲ್ಲ ಅಸುರರು ಪ್ರವೇಶ ಮಾಡಿ ಪಾಪ ಮಾಡಿಸಿದ್ರಲ್ಲ, ಪ್ರಾಣದೇವರು ಆ ದೇವತೆಗಳಲ್ಲಿ ಇದ್ದ ಪಾಪವನ್ನೆಲ್ಲ ಕಿತ್ತಿ ದೂರಕ್ಕೆ ಎಸೆದರಂಥವ್ರು. ಅವರನ್ನು ಅವರಿಂದ ಪಾಪವನ್ನು ದೂರ ಮಾಡಿದ್ದರಿಂದ ಅವರಿಗೆ ದೂರ್ ಅಂತ ಹೆಸರಾಯಿತು. ಆ ಪಾಪಗಳನ್ನು ಎಲ್ಲಿಗೆ ಎಸೆದರು ಅಂದರೆ ಸಮುದ್ರದ ಆಚೆಗೆ ಎಸೆದರಂತೆ ಉಪನಿಷತ್ತು ಹೇಳುತ್ತೆ. ಆದ್ದರಿಂದಲೇ ಸಮುದ್ರದ ಆಚೆಗೆ ಸಜ್ಜನರು ಹೋಗಬಾರದು. ಯಾಕೆ ಅಂದರೆ ಪ್ರಾಣದೇವರು ಈ ಎಲ್ಲ ದೇವತೆಗಳಲ್ಲಿ ಸೇರಿಕೊಂಡ ಪಾಪವನ್ನು ಅವರಿಂದ ಹೊರಗೆ ತೆಗೆದು ಸಮುದ್ರದ ಆಚೆಗೆ ಎಸೆದಿದ್ದಾರೆ. ಆದರೆ ಆದ್ದರಿಂದ ಅಲ್ಲಿ ಪಾಪಿಗಳ ಸಂಖ್ಯೆ ಜಾಸ್ತಿ. ಅದನ್ನು ಸಜ್ಜನರು ಸಮುದ್ರದ ಆಚೆಗೆ ಹೋದರೆ ಆ ಪಾಪಗಳು ಇವರಿಗೂ ಮೆತ್ಕೊಳ್ಳುತ್ತೆ, ಇವರು ಕೂಡ ಹಾದಿ ತಪ್ಪುವ ಅಪಾಯಗಳಿದೆ. ಅದನ್ನು ಸಜ್ಜನರು ಸಮುದ್ರದ ಆಚೆಗೆ ಹೋಗಬಾರದು ಅನ್ನುವಂಥ ಒಂದು ವಿಶೇಷವಾದ ಅಂಶವನ್ನು ಆಚಾರ್ಯರು ಈ ಸಂದರ್ಭದಲ್ಲಿ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಬೃಹಸ್ಪತಿ ಅಂತ ಇನ್ನೊಂದು ಪ್ರಾಣದೇವರ ಹೆಸರು. ಯಾಕೆ ಅಂತಂದರೆ ಬೃಹತಿ ಅಂತ ಭಾರತೀ ದೇವಿಗೆ ಹೆಸರು. ಯಾಕೆ ಬೃಹತಿ ಅಂತ ಹೆಸರು ಅಂದರೆ ಸ್ತ್ರೀಯರಿಗಿರಬೇಕಾದ ಸದ್ಗುಣಗಳೇನಿದೆ ಆ ಎಲ್ಲ ಸದ್ಗುಣಗಳು ತುಂಬಿದಂತಹ ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳವಳು. ಆದ್ದರಿಂದ ಸ್ತ್ರೀ ಗುಣಗಳಿಂದ ಪೂರ್ಣಳಾದದ್ದರಿಂದ ಭಾರತೀ ದೇವಿಗೆ ಬೃಹತಿ ಅಂತ ಹೆಸರು. ಆ ಬೃಹತಿ ಎಂಬ ಭಾರತೀ ದೇವಿಗೆ ಪ್ರಾಣದೇವರು ಪತಿ ಆದ್ದರಿಂದ ವ್ಯಾಕರಣದ ನಿಯಮಗಳ ಪ್ರಕಾರ ಅದು ಬೃಹತಿ ಪತಿ ಹೋಗಿ ಬೃಹಸ್ಪತಿ ಅಂತಾಯಿತು. ಹಾಗೆ ಪ್ರಾಣದೇವರಿಗೆ ಬ್ರಹ್ಮಣಸ್ಪತಿ ಅಂತ ಇನ್ನೊಂದು ಹೆಸರು. ಯಾಕೆ ಅಂತಂದರೆ ಅನಂತ ವೇದಗಳಿಗೆ ಅಭಿಮಾನಿಯಾಗಿದ್ದಾಳೆ ಭಾರತೀ ದೇವಿ. ಆದ್ದರಿಂದ ಆ ಭಾರತೀ ದೇವಿಗೆ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮ ಎಂಬ ಎನಿಸಿದ ಭಾರತೀ ದೇವಿಗೆ ಇವರು ಪತಿಗಳಾದ್ದರಿಂದ ಪ್ರಾಣದೇವರಿಗೆ ಬ್ರಹ್ಮಣಸ್ಪತಿ ಅಂತ ಹೆಸರು. ಆನಂತರ ಸಾಮ ಅಂತ ಹೇಳಿ ಇನ್ನೊಂದು ಹೆಸರಿದೆ. ಅದು ಪ್ರಾಣಭಾರತೀಯರು ಅರ್ಧನಾರಿ ನರರೂಪವನ್ನು ಸ್ವೀಕಾರ ಮಾಡಿದ್ದಾರಂತೆ. ಆ ಅರ್ಧನಾರಿ ನರರೂಪದ ಪ್ರಾಣಭಾರತೀಯರಿಗೆ ಸಾಮ ಅಂತ ಹೆಸರು. ಸಾ ಅಂದರೆ ಸ್ತ್ರೀಯರಲ್ಲೇ ಸಾರ ಅಂದರೆ ಶ್ರೇಷ್ಠಳಾದವಳು ಭಾರತೀ ದೇವಿ. ಅಮ ಅಂದರೆ ಅಮಿತವಾದ ಮಹಿಮೆ ಉಳ್ಳ ಪ್ರಾಣದೇವರು. ಇಬ್ಬರೂ ಸೇರಿರತಕ್ಕ ರೂಪ ಆದ್ದರಿಂದ ಅದಕ್ಕೆ ಸಾಮ ಅಂತ ಕರೀತಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಉದ್ಗೀಥ ಅಂತ ಆ ಅರ್ಧನಾರಿ ನರರೂಪರಾದ ಪ್ರಾಣಭಾರತೀಯರಿಗೆ ಉದ್ಗೀಥ ಅಂತ ಇನ್ನೊಂದು ಹೆಸರು ಅಂತ ಇದ್ದಾರೆ. ಯಾಕೆಂದರೆ ಉತು ಅಂತಂದರೆ ಎಲ್ಲರನ್ನ ಎತ್ತಿ ಹಿಡಿದಿರೋದು ಪ್ರಾಣದೇವರು. ಆದ್ದರಿಂದ ಪ್ರಾಣದೇವರಿಗೆ ಉತು ಅಂತ ಹೆಸರು. ಗೀತ ಅಂತಂದರೆ ಸಾಮವೇದಕ್ಕೆ ಅಭಿಮಾನಿಯಾದದ್ದರಿಂದ ಭಾರತೀ ದೇವಿಗೆ ಗೀತ ಅಂತ ಹೆಸರು. ಈ ಉತು ಗೀತ ಎರಡೂ ಸೇರಿರತಕ್ಕ ಆ ಅರ್ಧನಾರಿ ನರರೂಪದ ಪ್ರಾಣಭಾರತೀಯರ ರೂಪಕ್ಕೆ ಉದ್ಗೀತ ಅಂತ ಹೆಸರು. ಹಾಗೆ ಅಂತ ಅನೇಕ ಪ್ರಾಣದೇವರ ಅಪರೂಪದ ಹೆಸರುಗಳನ್ನು ಹೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಪ್ರಾಣದೇವರು ಏನು ಉದ್ಗಾನ ಮಾಡ್ತಾರೆ
ಆ ಉದ್ಗಾನ ಮಾಡುವಾಗ ಯಜುರ್ವೇದದ ಮೂರು ಮಂತ್ರಗಳಿಂದ ದೇವರನ್ನು ಜಪ ಮಾಡ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ. ಆ ಪ್ರಾರ್ಥನೆಯ ಮಂತ್ರವನ್ನು ಹೇಳಿ ಅದರ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಈ ಮಂತ್ರ ನಾವು ಕೇಳಿದ್ದೇವೆ, ಅನೇಕ ಕಡೆ ಸ್ಕೂಲ್ಗಳಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳ್ತಾರೆ. ಏನದು? ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅಂತ. ಇದು ಪ್ರಾಣದೇವರು ದೇವತೆಗಳು ಮಾಡುವ ಯಜ್ಞದಲ್ಲಿ ಉದ್ಗಾನ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದ ಮಂತ್ರ ಇದು. ಇದಕ್ಕೇನರ್ಥ ಅಂದರೆ, ಅಸತ್ ಅಸತ್ ಅಂದರೆ ದುಃಖಾತ್ಮಕವಾದ ಮೃತ್ಯು ಅಂತ ಅರ್ಥ. ದುಃಖರೂಪವಾದ ಮೃತ್ಯುವಿನಿಂದ ಮಾ ಅಂದರೆ ನನ್ನನ್ನು, ಸತ್ ಅಂದರೆ ಆ ಆನಂದ ಸ್ವರೂಪನಾದ ಭಗವಂತನ ಕಡೆಗೆ ಗಮಯ, ಕರೆದುಕೊಂಡು ಹೋಗಿ ಸೇರಿಸು ಅಂತ ಅರ್ಥ. ಈ ದುಃಖದಿಂದ ಆನಂದದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗಬೇಕು. ದುಃಖರೂಪವಾದ ಮೃತ್ಯುವಿನಿಂದ ಆನಂದಾಮೃತ ರೂಪವಾದ ಭಗವಂತನ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು ಹಾಗೆ ಅಂತ ಪ್ರಾರ್ಥನೆ ಇದು. ಹಾಗೆ ತಮಸೋಮಾ ಜ್ಯೋತಿರ್ಗಮಯ ಅಂತಂದರೆ ತಮಃ ಅಜ್ಞಾತ್ಮಕೋ ಅಜ್ಞಾನಾತ್ಮಕೋ ಮೃತ್ಯು, ತಮಸ್ಸು ಅಂದರೆ ಅಜ್ಞಾನ, ಅಜ್ಞಾನ ರೂಪವಾದ ಮೃತ್ಯುವಿನಿಂದ ಜ್ಯೋತಿರ್ಗಮಯ ಅಂದರೆ ಜ್ಞಾನಾಮೃತದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂದರೆ ಕತ್ತಲೆಯಿಂದ ಬೆಳಕಿಗೆ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು, ದುಃಖದಿಂದ ಆನಂದದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು. ಹಾಗೆಯೇ ಮೃತ್ಯೋರ್ಮ ಅಮೃತಂ ಗಮಯ, ಮೃತ್ಯು ಅಂದರೆ ಮರಣ ಅಂತ ಅರ್ಥ. ಇಲ್ಲಿ ಮರಣದಿಂದ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗು. ಯಾಕೆಂದರೆ ಸಾಯ್ತಾ ಇರ್ತೇವೆ ಹುಡ್ತಾ ಇರ್ತೇವೆ, ಸಾಯ್ತಾ ಇರ್ತೇವೆ ಹುಡ್ತಾ ಇರ್ತೇವೆ, ಸಾಕಾಗಿದೆ. ಆದ್ದರಿಂದ ಮತ್ತೆ ಹುಟ್ಟದೇ ಇರೋ ಹಾಗೆ ನಮ್ಮನ್ನು ಸಾಯಿಸು ಅಂದರೆ ಲಿಂಗದೇಹ ಭಂಗಗೊಳಿಸಿ ಮೋಕ್ಷದ ಕಡೆ ಕರ್ಕೊಂಡು ಹೋಗು ಅಂತ ಅರ್ಥ. ಹಾಗೆ ಮರಣದಿಂದ ಮೋಕ್ಷದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಈ ಮೂರು ಮಂತ್ರಗಳಿಂದ ಪ್ರಾಣದೇವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಯಾರು ಯಾರು ಯಜ್ಞದಲ್ಲಿ ಉದ್ಗಾತ್ರಗಳಾಗಿದ್ದಾರೆ ಅವರೆಲ್ಲ ಉದ್ಗಾನ ಮಾಡಬೇಕಾದರೆ ಈ ಯಜುರ್ವೇದದ ಮೂರು ಮಂತ್ರಗಳನ್ನು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದಿಂದು ಪ್ರಾಜಾಪತ್ಯ ಬ್ರಾಹ್ಮಣ ಅಂತ. ಪ್ರಾಜಾಪತ್ಯ ಬ್ರಾಹ್ಮಣ ಅಂದರೆ ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮ ಪುರುಷರೂಪದಿಂದ ಇದ್ದ, ಅವನು ಇನ್ನೊಬ್ಬ ಪುರುಷ ವಿಧನನ್ನು ಸೃಷ್ಟಿ ಮಾಡಿದನಂತೆ. ಪುರುಷ ವಿಧನನ್ನು ಸೃಷ್ಟಿ ಮಾಡಿದ ಅಂದ್ರೇನು? ತನ್ನ ಪುರುಷರೂಪಕ್ಕೆ ಸದೃಶನಾದ ಇನ್ನೊಬ್ಬನನ್ನು ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡಿದನಂತೆ. ಯಾರು? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದನಂತೆ. ಆ ಬ್ರಹ್ಮದೇವರು ನೋಡಿದರು, ತನಗಿಂತ ಬೇರೆಯಾದ ಯಾವ ವಸ್ತುಗಳೂ ಕಾಣಲಿಲ್ಲ. ಆವಾಗ ಅವರು ಅಂದುಕೊಂಡ್ರಂತೆ, ಅನಿತ್ಯವಾದ ದೇಹ ಇಂದ್ರಿಯಾದಿಗಳನ್ನೆಲ್ಲ ಬಿಟ್ಟು ಇರಬಹುದು, ಆದರೆ ನಮ್ಮ ಸ್ವರೂಪ ಶರೀರವನ್ನು ಬಿಟ್ಟು ನಾವಿರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಹಮಸ್ಮಿ ಅಂತ ಅವರು ಅಂದ್ಕೊಂಡ್ರಂತೆ. ಅಹಂ ಅಂದರೆ ಬಿಡಲಾಗದ ಸ್ವರೂಪದವನು ಹಾಗೆ ಅಂತ ಅರ್ಥ. ನಾವು ಅನಿತ್ಯವಾದ ಹೊರಗಿನ ದೇಹ ಇಂದ್ರಿಯಗಳನ್ನೆಲ್ಲ ಬಿಡಬಹುದು, ಆದರೆ ನನ್ನ ಸ್ವರೂಪವನ್ನು ನಾನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಹಮಸ್ಮಿ, ನಾನು ಬಿಡಲಾರದವನಾಗಿದ್ದೇನೆ ಅಂತ ತಮ್ಮನ್ನು ತಾವು ತಿಳ್ಕೊಂಡ್ರಂತೆ. ಅದಕ್ಕೋಸ್ಕರವೇ ಅಹಂ ಅಂತ ಬ್ರಹ್ಮದೇವರ ಹೆಸರಾಯ್ತಂತೆ. ಅವತ್ತಿನಿಂದ ಎಲ್ಲರೂ ಕೂಡ ನೀವು ಯಾರು ಅಂದರೆ ಮೊದಲು ನಾನು ಅಂಥೇಳಿ ಆಮೇಲೆ ಹೆಸರು ಹೇಳ್ತಾನೆ. ನಾನು ರಾಮಚಂದ್ರ, ನಾನು ಕೃಷ್ಣ ಇನ್ನೊಂದು ಹೇಳ್ತಾರೆ. ನಾನು ಅಂತ ಮೊದಲು ಹೇಳಿ ಆಮೇಲೆ ಹೆಸರು ಹೇಳ್ತಾರೆ. ಯಾಕೆ ಅಂದರೆ ಬ್ರಹ್ಮದೇವರು ಸೃಷ್ಟಿಯ ಆದಿಯಲ್ಲಿ ಯಾವುದೂ ಕಾಣದೇ ಇದ್ದಾಗ ಯಾವ್ಯಾವುದು ಅನಿತ್ಯವಾದ ವಸ್ತುಗಳಿದೆಯೋ ಅದನ್ನೆಲ್ಲ ಬಿಟ್ಟಿರಬಹುದಪ್ಪ, ನನ್ನ ಸ್ವರೂಪವನ್ನು ನಾನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನನ್ನ ಪಾಲಿಗೆ ಅಹಂ ಅಂತ ಅವ್ರು ಹೇಳಿಕೊಂಡ್ರು. ಅವತ್ತಿನಿಂದ ವ್ಯವಹಾರದಲ್ಲಿ ನಾವು ಇನ್ನೊಬ್ಬರನ್ನು ಯಾರನ್ನು ಬೇಕಾದ್ರೂ ಬಿಡ್ಬೋದು, ನಮ್ಮನ್ನು ನಾವು ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಅಹಂ ಅಂತ ತಮ್ಮನ್ನು ತಾವು ಹೇಳ್ಕೊಳ್ಳುವಂಥ ವಾಡಿಕೆ ಬಂತು. ಆದ್ದರಿಂದ ಯಾರು ನೀನು ಯಾರು ಅಂತ ಯಾರಾದರೂ ಕೇಳಿದರೆ ನಾನು ಅಂತ ಮೊದಲು ಹೇಳ್ಕೊಂಡು ಆಮೇಲೆ ನಮ್ಮ ಹೆಸರು 28 ಪ್ರಶಸ್ತಿಗಳೆಲ್ಲ ಹೇಳ್ಕೊಳ್ತೇವೆ ನಾವು. ಆದ್ದರಿಂದ ಆ ವ್ಯವಹಾರಕ್ಕೆ ಮೂಲ ಕಾರಣ ಬ್ರಹ್ಮದೇವರು ತನ್ನನ್ನು ತಾನು ಅಹಂ ಅಂತ ತಿಳ್ಕೊಂಡಿದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಪುರುಷ ಅಂತ ಇನ್ನೊಂದು ಹೆಸರು ಇದೆ. ಪುರುಷ ಅಂತ ಹೆಸರಿಗೇನು ಕಾರಣ ಅನ್ನುವುದನ್ನು ಹೇಳ್ತಾರೆ. ಪುರುಷ ಅನ್ನುವ ಹೆಸರಿಗೇನು ಕಾರಣ ಅಂತಂದರೆ, ತಾನು ಎಲ್ಲರಿಗಿಂತ ಉತ್ತಮನಾಗಿ ಇದ್ದಾನೆ, ಎಲ್ಲರ ಪಾಪಗಳನ್ನು ಸುಡ್ತಾರೆ, ಅದಕ್ಕೋಸ್ಕರ ಅವರಿಗೆ ಪುರುಷ ಅಂತ ಹೆಸರು ಅಂತ ಇದ್ದಾರೆ. ಅಂದರೆ ಪುರು ಅಂದರೆ ಬಹಳವಾದ ಪಾಪಗಳನ್ನು, ಉಷ ಅಂದರೆ ಸುಡ್ತಾರೆ, ಉಷ ದಾಹೆ ಅಂತ ಧಾತು.
ಆದ್ದರಿಂದ ಬಹಳವಾದ ಪಾಪಗಳನ್ನು ಸುಡ್ತಾರಾದ್ದರಿಂದ ಅವರಿಗೆ ಪುರುಷ ಅಂತ ಹೆಸರಾಯಿತು. ಪುರು ಅಂತಂದರೆ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ, ಎಲ್ಲರಿಗಿಂತ ಮುಂಚೆ ಹುಟ್ಟಿದವರು ಅವರು. ಅದಕ್ಕೆ ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗೋರು ಭ್ರಾತಃ ಅಂದರು. ಪ್ರಾಣದೇವರನ್ನು ಅಣ್ಣ ಅಂತ ಕರೆದ್ರು. ಯಾಕೆ ಪ್ರಾಣದೇವರನ್ನ ಅಣ್ಣ ಅಂತ ಕರೆದ್ರು? ಸುಮ್ಮನೆ ಇದ್ದವ್ರನ್ನೆಲ್ಲ ಅಣ್ಣ ಅಂತ ಕರೆದ ಅಭ್ಯಾಸ ನಮಗೆ. ಯಾರ್ಯಾರು ನಾವು ಏನು ನಮ್ಮ ಅಣ್ಣವ್ರು ಯಾರೇ ಅಂತ ಇರ್ತಾರೆ ನೋಡಿ. ಈಗ ಯಾರ್ಯಾರೋ ಅಣ್ಣಗಳಲ್ಲ, ನಿಜವಾಗ ಅಣ್ಣ ಅಂದರೆ ಯಾರು? ಪ್ರಾಣದೇವರು. ಯಾಕೆ ಪ್ರಾಣದೇವರಿಗೆ ಅಣ್ಣ ಅಂತ ಹೆಸರು ಬಂತು ಅಂದರೆ, ಮುಂದೆ ಹೇಳ್ತಾರೆ, ಮೊದಲು ಪ್ರಾಣದೇವರನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾರೆ. ಅವರಿಬ್ಬರು ಯೋಗ್ಯತೆಯಲ್ಲಿ ಸರಿಸಮಾನರು. ಆದ್ದರಿಂದ ಎಲ್ಲರಿಗಿಂತ ಮುಂಚೆ ಹುಟ್ಟಿದವರಾಗಿ, ಎಲ್ಲರಿಗಿಂತ ಹಿರಿಯರಾಗಿ, ತನ್ನನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರಾಯಿತು ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಆ ಪ್ರಾಣದೇವರು, ಆ ಬ್ರಹ್ಮದೇವರು ಸೃಷ್ಟಿ ಆದರಲ್ಲ, ಒಬ್ಬರೇ ಇದ್ರಂತೆ. ಒಬ್ಬರೇ ಇದ್ದಾಗ ಒಬ್ಬರೇ ಇರೋದ್ರೊಳಗೆ ಏನೂ ಸುಖವಿಲ್ಲ ಅಂತ ಅನ್ನಿಸ್ತಂತವ್ರಿಗೆ. ಆಗ ಸುಖ ಪಡೋದಕ್ಕೆ ಇನ್ನೊಂದು ವಸ್ತು, ಇನ್ನೊಬ್ಬ ವ್ಯಕ್ತಿ ಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಇವತ್ತಿಗೂ ಕೂಡ ಏಕಾಕಿ ನರಮತೆ ಅಂತ ಈ ಭಾಗದಲ್ಲಿ ಬರತಕ್ಕಂಥದ್ದು. ಅಂದರೆ ಒಬ್ಬನೇ ಇದ್ದರೆ ಸುಖ ಪಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರು ಬೇಕು ಅಂತ ಬ್ರಹ್ಮದೇವರು ಸಂಕಲ್ಪ ಮಾಡಿದ್ರಂತೆ. ಸಂಕಲ್ಪ ಮಾಡಿ ಒಂದು ಶರೀರವನ್ನು ಪಡೆದ್ರಂತೆ, ಸೃಷ್ಟಿ ಮಾಡಿದ್ರಂತೆ. ಎಂಥ ಶರೀರ ಅಂದರೆ, ಆಲಿಂಗನ ಮಾಡಿಕೊಂಡ ಹೆಣ್ಣು ಗಂಡುಗಳು ಆಲಿಂಗನ ಮಾಡಿಕೊಂಡಾಗ ಎಷ್ಟು ದೊಡ್ಡ ಶರೀರವಾಗುತ್ತೆ ಇಬ್ಬರದ್ದು ಶರೀರ ಸೇರಿಸಿ, ಅಂಥ ಒಂದು ಶರೀರವನ್ನು ಸೃಷ್ಟಿ ಮಾಡಿದ್ರಂತೆ. ಸೃಷ್ಟಿ ಮಾಡಿ ಅದರಲ್ಲಿ ಇರ್ತಕ್ಕ ಹೆಣ್ಣು ಸ್ತ್ರೀ ಭಾಗವನ್ನು ಪುರುಷ ಭಾಗವನ್ನು ಬೇರೆ ಬೇರೆ ಮಾಡಿ ಬೀಳಿಸಿದ್ರಂತೆ. ಬಿದ್ದಿದ್ದಕ್ಕೆ ಇವರು ಪತಿ ಅವರು ಪತ್ನಿ ಅಂತ ಅನಿಸ್ಕೊಂಡ್ರು ಹಾಗೆ ಅಂತ ಒಂದು ಶಬ್ದ ಹೇಳ್ತಾರೆ. ಹೀಗೆ ಪತಿತ ಆಯಿತು ಪುರುಷ ಭಾಗ, ಅದಕ್ಕೆ ಪತಿಯಿಂದ ಹೆಸರಾಯಿತು. ಸ್ತ್ರೀ ಭಾಗದ ಶರೀರವನ್ನು ಕೆಳಗೆ ಬೀಳಿಸಿದರು, ಅದಕ್ಕೆ ಅದು ಪತ್ನಿ. ಎರಡು ಅರ್ಥ, ಒಂದು ಬಿದ್ದಿದ್ದು ಅಂತ ಅಂದೆ, ಒಂದು ಬಿದ್ದವರು ಅಂತ ಅಂದೆ ಅರ್ಥ. ಹೀಗೆ ಪತಿ ಪತ್ನಿ ಅನ್ನುವ ಹೆಸರು ಬಂತು ಅವರಿಗೆ ಅಂತ ಹೇಳ್ತಾರೆ. ಅವತ್ತಿನಿಂದ ಈ ಗಂಡು ಹೆಣ್ಣು ಸೇರಿಕೊಂಡು ಸುಖವಾದ ಜೀವನ ನಡೆಸುವಂಥ ಒಂದು ಪದ್ಧತಿಯನ್ನು ಬ್ರಹ್ಮದೇವರು ಚಾಲ್ತಿಗೆ ತಂದರು ಅನ್ನೋದನ್ನು ಹೇಳ್ತಾರೆ. ಬ್ರಹ್ಮದೇವರಿಗೆ ಹೆಂಡತಿ ಇಲ್ಲದೆ ಸುಖವಿಲ್ಲ, ಬಹಳ ಒದ್ದಾಡ್ತಾ ಇದ್ದರು ಪಾಪ, ಹಾಗೆಲ್ಲ ಅರ್ಥ ಅಲ್ಲ. ಅದಕ್ಕೆ ಜೋಡಿ ಪ್ರಾಣಿಗಳನ್ನು, ಜೋಡಿಯಾಗುವ ಪ್ರಾಣಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೋಸ್ಕರ ಭಗವಂತನ ಒಂದು ವ್ಯವಸ್ಥೆಯಂತೆ ಇಂಥ ಒಂದು ವಿಚಾರವನ್ನು ಮಾಡಿದ್ದಾರವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಬ್ರಹ್ಮದೇವರು ಸ್ತ್ರೀ ಪುರುಷ ಶರೀರವನ್ನು ಪಡೆದು ಅದೆರಡನ್ನು ಬೇರ್ಪಡಿಸಿದಾಗ ಅದೆರಡೂ ಕೂಡ ಪತಿ ಪತ್ನಿ ಅಂತ, ಆ ಎರಡು ಶರೀರಗಳು ನೆಲಕ್ಕೆ ಬಿದ್ದದ್ದರಿಂದ ಪತಿ ಪತ್ನಿ ಅಂತ ಹೆಸರಾಯಿತು. ಅಲ್ಲಿಂದ ಮುಂದೆ ಗಂಡು ಹೆಣ್ಣುಗಳ ಸೃಷ್ಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅನಂತರ ಸರಸ್ವತಿ ಮತ್ತು ಬ್ರಹ್ಮದೇವರು, ಬ್ರಹ್ಮದೇವರು ಗಂಡು ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಹೋದರು, ಅದಕ್ಕೆ ಜೋಡಿಯಾಗಿ ಸರಸ್ವತಿ ಹೆಣ್ಣು ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಹೋದರು. ಎತ್ತನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಸರಸ್ವತಿ ಹಸುವನ್ನು ಸೃಷ್ಟಿ ಮಾಡಿದ್ಲು. ಹಾಗೆ ಯಾವುದ್ಯಾವುದು ಗಂಡು ಹೆಣ್ಣು ಪ್ರಾಣಿಗಳ ಜಾತಿಯಲ್ಲಿ ಎರಡೆರಡಿದೆ, ಆ ಗಂಡು ಪ್ರಾಣಿಗಳನ್ನೆಲ್ಲ ಹೋತವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಕುರಿಯನ್ನು ಸರಸ್ವತಿ ಸೃಷ್ಟಿ ಮಾಡಿದ್ದು. ಹೀಗೆ ಹೆಣ್ಣು ಗಂಡುಗಳ ಪ್ರಾಣಿ ಸಂಕುಲ ಏನಿದೆ ಅದೆರಡನ್ನೂ ಕೂಡ ಆ ಪ್ರಾಣದೇವರು ಮತ್ತು ಸರಸ್ವತಿ ದೇವಿಯರ ಮೂಲಕ ಸೃಷ್ಟಿಯಾಯಿತು. ಇವರನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಅವರಿಗೆ ಅನ್ನ ಬೇಕಲ್ಲ, ಅನ್ನ ಬೇಕಾದರೆ ಮೊದಲು ಅಗ್ನಿ ಬೇಕು. ಮೊದಲು ಒಲೆ ಹಚ್ಕೊಂಡ ಮೇಲೆ ತಾನೇ ನೀವು ಅಡುಗೆ ಇಡೋದು. ಎಲ್ಲ ನಾವು ನೋಡಿ ಹೀಗೆ ಅಡುಗೆ ಮಾಡಬೇಕು ಅಂತ ಎಲ್ಲ ಟಿವಿಗಳು ಹೇಳಿ ಒಲೆ ಹಚ್ಚೋದೇ ಹೇಳಿದೆ ಹೋದರೆ ಅದು ನೋಡೋರು ಅದನ್ನು ಮರ್ತೋಗ್ತಾರೆ ಆಮೇಲೆ. ಅಂಥ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಹಾಗೆ ಮೊದಲು ಅಗ್ನಿಯನ್ನು ಸೃಷ್ಟಿ ಮಾಡಿದ್ರಂತೆ. ಯಾವ ಅಗ್ನಿ? ಪಾಚಕ ಅಗ್ನಿ, ಅಡುಗೆ ಮಾಡೋ ಅಗ್ನಿಯನ್ನು ಸೃಷ್ಟಿ ಮಾಡಿದ್ರಂತೆ. ಯಾವುದರಿಂದ ಸೃಷ್ಟಿ ಮಾಡಿದ್ರು ಅಂತಂದರೆ, ಅದಕ್ಕೆ ಹೇಳ್ತಾರೆ ಎರಡು ತುಟಿ ಎರಡು ಕೈಯನ್ನು ಉಜ್ಜಿ, ಎರಡು ತುಟಿ ಎರಡು ಕೈಗಳಿಂದ ಬೆಂಕಿ ಅಗ್ನಿ ಅಡುಗೆ ಮಾಡುವ ಬೆಂಕಿಯನ್ನು ಸೃಷ್ಟಿ ಮಾಡಿದ್ರಂತೆ. ಅದಕ್ಕೆ ತುಟಿಯಲ್ಲಿ ಮತ್ತು ಕೈಯಲ್ಲಿ ರೋಮಗಳಿಲ್ಲ, ಯಾಕೆಂದರೆ ಬೆಂಕಿ ಉತ್ಪತ್ತಿ ಆಗಿದ್ದ ಜಾಗ ಅದು, ಅಲ್ಲಿ ರೋಮ ಇದ್ದರೆ ಉಳಿಯೋದು ಹೇಗದು ಹಾಗೆ ಅಂತ ಉಪನಿಷತ್ತು ಆ ಒಂದು ಸೂಕ್ಷ್ಮವನ್ನು ಹೇಳುತ್ತೆ. ತುಟಿಗಳ ಎರಡು ತುಟಿಗಳನ್ನು ಘರ್ಷಣೆ ಮಾಡಿ ಎರಡು ಕೈಗಳನ್ನು ಉಜ್ಜಿ ಅದರಿಂದ ಅಡುಗೆ ಮಾಡಿಕೊಳ್ಳಿಕ್ಕೆ ಬೇಕಾದ ಅಗ್ನಿಯನ್ನು ಪಾಚಕ ಅಗ್ನಿಯನ್ನು ಸೃಷ್ಟಿ ಮಾಡಿದರು ಪ್ರಾಣದೇವರು.
ಆದ್ದರಿಂದಲೇ ಅಂಗೈಯಲ್ಲಿ ಮತ್ತು ತುಟಿಯಲ್ಲಿ ರೋಮಗಳ ಉತ್ಪತ್ತಿಯಾಗಿಲ್ಲ, ಆ ಬೆಂಕಿಯ ಕಾವು ಆಗಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ರೇತಸ್ಸಿನಿಂದ ಎಲ್ಲ ಪ್ರಾಣಿಗಳಿಗೆ ಬೇಕಾದ ರೀತಿಯ ಅನ್ನವನ್ನು ಸೃಷ್ಟಿ ಮಾಡಿದರಂತೆ. ಅನ್ನ ಅಂತ ಬರೀ ಅಕ್ಕಿ ಬೇಯಿಸಿದ ಅನ್ನ ಅಂತ ಅರ್ಥ ಅಲ್ಲ, ತಿನ್ನುವಂಥ ವಸ್ತುಗಳು ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ಬೇಕಾದ ಅನ್ನವನ್ನು ರೇತಸ್ಸಿನಿಂದ ಸೃಷ್ಟಿ ಮಾಡಿ, ಈಗ ಬೆಂಕಿ ಸೃಷ್ಟಿ ಮಾಡಿದರು, ಬೆಂಕಿಯಲ್ಲಿ ಬೇಯಿಸುವ ಅನ್ನವನ್ನು ಸೃಷ್ಟಿ ಮಾಡಿ ಪ್ರಜೆಗಳನ್ನು ರಕ್ಷಣೆ ಮಾಡಿದ್ರು ಅಂತ ಇದ್ದಾರೆ. ಆಮೇಲೆ ಅವ್ಯಾಕೃತ ಬ್ರಾಹ್ಮಣ ಅಂತ ಮುಂದಿನ ಬ್ರಾಹ್ಮಣ. ಆ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಅವ್ಯಾಕೃತ ಅಂದರೆ ವಿಕಾರಗೊಳ್ಳದೇ ಇರೋದು ಅಂತ ಅರ್ಥ. ಸೃಷ್ಟಿಯ ಆದಿಯಲ್ಲಿ ಜಗತ್ತು ಸೂಕ್ಷ್ಮವಾಗಿತ್ತು, ಅದಕ್ಕೆ ನಾಮರೂಪಗಳ ವಿಕಾರ ಇರಲಿಲ್ಲ. ಆನಂತರ ಭಗವಂತ ಅದಕ್ಕೆ ನಾಮರೂಪಗಳನ್ನು ಕೊಟ್ಟು ಸೃಷ್ಟಿ ಮಾಡಿದ. ಆದ್ದರಿಂದಲೇ ಎಲ್ಲ ವಸ್ತುವನ್ನು ಕೂಡ ಹೇಳಬೇಕು, ಅದಕ್ಕೊಂದು ಹೆಸರಿಟ್ಟು ಅದಕ್ಕೊಂದು ಆಕಾರವನ್ನು ತೋರಿಸಿ ಹೇಳ್ತೇವೆ. ಇದು ಮೈಕು ಅಂತ ತೋರಿಸಿ, ಇದು ಪುಸ್ತಕ ಅಂತ, ಇದಕ್ಕೊಂದು ಹೆಸರು, ಇದಕ್ಕೊಂದು ರೂಪ. ಯಾಕೆಂದರೆ ಭಗವಂತ ಎಲ್ಲ ವಸ್ತುಗಳಿಗೂ ಒಂದು ಹೆಸರು ಒಂದು ರೂಪಗಳನ್ನು ಕೊಟ್ಟು ಸೃಷ್ಟಿ ಮಾಡಿದ. ಆದರೆ ಮೊದಲು ಅವ್ಯಾಕೃತವಾಗಿತ್ತು, ಅಂದರೆ ನಾಮರೂಪಗಳ ವಿಕಾರವನ್ನು ಹೊಂದಿರಲಿಲ್ಲ ವಸ್ತುಗಳು. ಅನಂತರ ಅದಕ್ಕೆಲ್ಲದಕ್ಕೂ ನಾಮರೂಪಗಳನ್ನು ಕೊಟ್ಟು ಭಗವಂತ ಸೃಷ್ಟಿ ಮಾಡಿದ. ಅನಂತರ ಯಾವುದೇ ವಸ್ತುವಿಗೂ ಒಂದು ಆಕಾರವನ್ನು, ಅದಕ್ಕೊಂದು ಹೆಸರು ಹೇಳಿ ಅದರ ಒಂದು ಆಕಾರವನ್ನು ತೋರಿಸಿ ವ್ಯವಹಾರ ಮಾಡತಕ್ಕಂಥ ಪದ್ಧತಿ ಚಾಲ್ತಿಯಲ್ಲಿ ಬಂತು ಹಾಗೆ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಉಪಾಸನೆಯ ವಿಷಯವನ್ನು ಹೇಳ್ತಾ ಇದೆ. ಈ ಪರಮಾತ್ಮನನ್ನು ಆತ್ಮ ಅಂತ ಉಪಾಸನೆ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಅಂತಲೇ ಉಪಾಸನೆ ಮಾಡಬೇಕು. ಕೆಲವರು ಆತ್ಮ ಅಂತ ಉಪಾಸನೆ ಮಾಡಲೇಬೇಕು, ಕೆಲವರು ಆತ್ಮ ಅಂತಲೇ ಉಪಾಸನೆ ಮಾಡಬೇಕು, ಹೀಗೆ ಅಲ್ಲಿ ವಿಶೇಷ ಅಂಶಗಳನ್ನು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು, ಅನ್ವಯಗಳನ್ನು ಮಾಡ್ತಾರೆ. ಯಾ ಆತ್ಮ ಅಂದರೆ ಏನು ಅಂದರೆ, ಪರಮಾತ್ಮ ಗುಣಪರಿಪೂರ್ಣ, ಪರಮಾತ್ಮ ಎಲ್ಲದಕ್ಕೂ ಸ್ವಾಮಿ, ಎಲ್ಲ ಕಡೆ ವ್ಯಾಪಿಸಿಕೊಂಡವನು, ಈ ಎಲ್ಲ ಅರ್ಥಗಳು ಆತ್ಮ ಶಬ್ದಕ್ಕಿದೆ. ಭಗವಂತನನ್ನು ಬೇರೆ ಬೇರೆ ಶಬ್ದಗಳಿಂದ ಏನೇನೇ ಉಪಾಸನೆ ಮಾಡಿದ್ರು ಕೂಡ ಅದು ಪೂರ್ಣ ಆಗಲ್ಲ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ವಾಕಿನಲ್ಲಿ ಭಗವಂತ ಇದ್ದು ವಾಕ್ಶಕ್ತಿಯನ್ನು ಕೊಡ್ತಾನೆ, ಆದ್ದರಿಂದ ಭಗವಂತನಿಗೆ ವಾಕ್ ಅಂತಲೇ ಹೆಸರಿದೆ. ಮನಸ್ಸು ಅಂತ ಹೆಸರಿದೆ, ಮನಸ್ಸಲ್ಲಿ ಇದ್ದು ಮನಸ್ಸಿಗೆ ಮನನ ಶಕ್ತಿಯನ್ನು ಕೊಡ್ತಾನೆ, ಮನಸ್ಸು ಅಂತ ಹೆಸರಿದೆ. ಆದರೆ ಆಯಾ ಶಬ್ದಗಳಿಂದ ಮಾಡುವ ಉಪಾಸನೆಗಳು ಅದು ಪೂರ್ಣವಾದ ಉಪಾಸನೆ ಆಗಲ್ಲ, ಒಂದೊಂದು ಭಾಗವನ್ನು ಮಾತ್ರ ಹೇಳಿದಾಗತ್ತೆ. ಆದರೆ ಆತ್ಮ ಅನ್ನೋ ಉಪಾಸನೆಯನ್ನು ಅವಶ್ಯವಾಗಿ ಎಲ್ಲರೂ ಮಾಡಬೇಕು. ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ಮಮ ಸ್ವಾಮಿ ಹರಿರ್ನಿತ್ಯಂ ಹಾಗೆ ಅಂಥೇಳಿ ಏನು ಆಚಾರ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ನಮ್ಮ ಸ್ವಾಮಿ ಭಗವಂತ ಅನ್ನುವಂತಹ ಒಂದು ಉಪಾಸನೆಯನ್ನು, ಸ್ವಾಮಿತ್ವದ ಉಪಾಸನೆ, ಮತ್ತು ಭಗವಂತ ಗುಣಪರಿಪೂರ್ಣ ಅನ್ನುವ ಅವನ ಪೂರ್ಣತ್ವದ ಉಪಾಸನೆಯನ್ನು ಆತ್ಮಶಬ್ದದ ಮೂಲಕ ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಬೇಕು. ಈ ಆತ್ಮಶಬ್ದಕ್ಕೆ ಪ್ರಧಾನವಾಗಿ ಎರಡು, ಒಂದು ಎಲ್ಲದಕ್ಕೂ ಸ್ವಾಮಿ ಅನ್ನುವ ಉಪಾಸನೆ, ಇನ್ನೊಂದು ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ. ಹೀಗೆ ಪೂರ್ಣತ್ವದ ಉಪಾಸನೆ, ಸ್ವಾಮಿತ್ವದ ಉಪಾಸನೆಯನ್ನು ಎಲ್ಲರೂ ಮಾಡಬೇಕು ಹಾಗೆ ಅಂತ ಇದ್ದಾರೆ. ಅನಂತರ ಬ್ರಹ್ಮದೇವರಿಂದ ಮಾತನ್ನು ಸೃಷ್ಟಿಯಾಯಿತು, ವಾಕ್ ಸೃಷ್ಟಿಯಾಯಿತು ಅಂತ ಕೆಲವು ಕತೆ ಹೇಳ್ಕೊಂಡು ಬರ್ತಾರೆ. ಬ್ರಹ್ಮದೇವರು ನ ಸೃಷ್ಟಿ ಮಾಡಿದ್ರು, ಬ್ರಹ್ಮದೇವರಿಗೆ ನೋಡಿದ್ರು ಒಬ್ಬರೇ ಇದ್ದಾರೆ, ಯಾರೂ ಇಲ್ಲವೇ ಇಲ್ಲ. ಆವಾಗ ಒಂದು ಕ್ಷಣ ಭಯ ಆಯಿತಂತೆ. ಆಮೇಲೆ ಯೋಚನೆ ಮಾಡಿದ್ರು, ಹೌದು ನಾನು ಯಾಕೆ ಭಯ ಪಡಬೇಕು ಅಂತ ಯೋಚನೆ ಮಾಡಿದ್ರು. ಯಾಕೆ ಭಯ, ಯಾರಿಂದಾಗತ್ತೆ? ಪ್ರಬಲ, ನಮಗಿಂತ ಪ್ರಬಲರಾದ ವಿರೋಧಿಗಳಿಂದ ಭಯ ಆಗಬೇಕು. ನನಗಿಂತ ಪ್ರಬಲನಾದವನು ಯಾರು? ಪರಮಾತ್ಮ. ಅವನಿಗೆ ಅವನು ನನಗೆ ವಿರೋಧಿ ಅಲ್ಲ, ನನಗೆ ಅತ್ಯಂತ ಪ್ರಿಯವಾದ ವಸ್ತು, ಆದ್ದರಿಂದ ಅವನಿಂದ ನನಗೆ ಭಯ ಇಲ್ಲ. ಇನ್ನು ನಮಗೆ ಸಮಾನವಾದ ವ್ಯಕ್ತಿಗಳಿಂದ ಭಯ ಆಗಬೇಕು. ಸಮಾನವಾದ ವ್ಯಕ್ತಿಗಳು ಯಾರೂ ಇಲ್ಲ ಇಲ್ಲಿ. ವಾಯುದೇವರು ನನಗೆ ಸಮಾನರು ಅಂದರೆ ಅವರು, ನಾನು ವಿರೋಧಿಗಳಲ್ಲ ಅವರು. ಇನ್ನು ನಮಗಿಂತ ಕೆಳಗಿನವರಿಂದ ವಿರೋಧದ ಭಯ ಇರಬೇಕು. ಕೆಳಗಿಂದ ಕೆಳಗಿನವ್ರು ಯಾರು? ರುದ್ರಾದಿ ದೇವತೆಗಳು. ಇನ್ನೂ ಅವ್ರ ಸೃಷ್ಟಿನೇ ಆಗಿಲ್ಲ. ಹಾಗಾಗಿ ನನಗಿಂತ ಹಿರಿಯನಾದವನು ಭಗವಂತ, ಅವನು ನನ್ನ ವಿರೋಧಿಯಲ್ಲ, ನನಗೆ ಪ್ರಿಯನಾದವನು. ನನಗಿಂತ ಕೆಳಗಿನವರು ಇನ್ನೂ ದೇವತೆಗಳ ಸೃಷ್ಟಿ ಆಗಬೇಕಷ್ಟೇ, ಅವರು ಇನ್ನು ಸೃಷ್ಟಿ ಆಗಿಲ್ಲ. ಜೊತೆಗೆ ಅವರೆಲ್ಲ ನನ್ನ ಅಧೀನದಲ್ಲಿರೋರು, ನನ್ನ ಪ್ರೇರಣೆಯಿಂದಲೇ ಅವರು ವ್ಯವಹಾರ. ಆದರೆ ನನ್ನ ಪ್ರೇರಣೆಗೆ ಒಳಪಟ್ಟಂತಹ, ನನ್ನ ಅಧೀನರಾದ, ಈಗಿನ್ನೂ ಸೃಷ್ಟಿಯಾಗದ ಯಾವ ದೇವತೆಗಳು ಇಲ್ಲ, ಆದ್ದರಿಂದ ಮತ್ತು ನಾನು ಯಾಕೆ ಭಯಪಡಬೇಕು ಅಂತ ಯೋಚನೆ ಮಾಡಿದ್ರು.
ಆದರೆ ಭಗವ ಭಯ ಮೊದಲು ಒಂದು ಕ್ಷಣ ಭಯ ಆಯಿತಲ್ಲ, ಭಯ ಆದಾಗ ಬ್ರಹ್ಮದೇವರ ಬಾಯಿಂದ ಭಾಣ್ ಅಂತ ಒಂದು ಶಬ್ದ ಬಂತಂತ. ಭಾಣ್ ಅಂತ ಯಾಕೆ ಹೆಸರು ಶಬ್ದ ಬಂತು ಅಂದರೆ ಆ ಭಾಣ್ ಎಂಬ ಮಾತೇನು ಸೃಷ್ಟಿಯಾಯಿತು ಅದರಿಂದ ಸರಸ್ವತಿ ಸೃಷ್ಟಿ ಆದ್ಲಂತೆ. ಅದೇ ವಾಕಿನ ಸೃಷ್ಟಿ. ಭಾಣ್ ಅಂದ್ರೇನು? ಭಾ ಅಂದರೆ ಭಗವಂತ ಜ್ಞಾನಸ್ವರೂಪ, ಪ್ರಕಾಶ ಸ್ವರೂಪ. ನಾ ಅಂದರೆ ಭಗವಂತ ಆನಂದ ಸ್ವರೂಪ. ಹೀಗೆ ಈ ಭಗವಂತ ಜ್ಞಾನಾನಂದ ಸ್ವರೂಪ ಅನ್ನುವಂತಹ ಅರ್ಥದ ಭಾಣ್ ಎಂಬ ಶಬ್ದ ಬ್ರಹ್ಮದೇವರ ಬಾಯಿಯಿಂದ ಬಂತು. ಅದರಿಂದಲೇ ಸರಸ್ವತಿ ಸೃಷ್ಟಿಯಾಯಿತು. ಸರಸ್ವತಿ ಸೃಷ್ಟಿಯಾದ ಮೇಲೆ ಬ್ರಹ್ಮದೇವರು ಸರಸ್ವತಿಯನ್ನು ತಾವು ತನ್ನ ರಮಣಕ್ರಿಯೆಗೆ ಕರೆದರಂತೆ. ಆಗ ಸರಸ್ವತಿ ತಾನು ಸರ್ವಜ್ಞಳವಳು, ಬ್ರಹ್ಮದೇವರ ಹೆಂಡತಿ ಅನ್ನೋದು ಗೊತ್ತು, ಆದರೂ ಸಾಮಾನ್ಯ ಹೆಣ್ಣಿನ ಹಾಗೆ ನಾಚಿಕೆ ಪಟ್ಕೊಂಡ್ಲಂತೆ. ಅಲ್ಲ, ನನ್ನನ್ನು ಸೃಷ್ಟಿ ಮಾಡಿ ನನ್ನ ಜೊತೆಗೆ ರಮಿಸಕ್ಕೆ ಬರ್ತಾ ಇದ್ದಾರಲ್ಲ ಇವರು, ಹಾಗೆ ಅಂತ ನಾಚಿಕೆ ಪಡುವಂತೆ ನಡೆದುಕೊಂಡ್ಲಂತೆ. ನಡೆದುಕೊಂಡು ಅನಂತರ ಅವರು ಬೇರೆ ದೇಹವನ್ನು ಪಡಿತಾ ಇದ್ದಾಳೆ. ಅವರು ಯಾವ್ಯಾವ ಪ್ರಾಣಿಯ ರೂಪವನ್ನು ಪಡೆದರು? ಬ್ರಹ್ಮದೇವರು ಆಯಾಯ ಪ್ರಾಣಿಯ ಪುರುಷ ರೂಪವನ್ನು ಪಡೆದು ಅನೇಕ ಜೋಡಿ ಪ್ರಾಣಿಗಳ ಸೃಷ್ಟಿಗೆ ಕಾರಣರಾದರು. ಅಂದರೆ ಅಂಥ ಪ್ರಾಣಿಗಳ ಸೃಷ್ಟಿಗೋಸ್ಕರ ಇಂಥ ಒಂದು ವಿಡಂಬನೆ ಭಗವಂತನ ಸಂಕಲ್ಪದಂತೆ ನಡೆಯಿತು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಪರಮಾತ್ಮ ಈ ಭಗವಂತನನ್ನು ಎಲ್ಲ ವಸ್ತುಗಳಿಗಿಂತ, ಎಲ್ಲ ವ್ಯಕ್ತಿಗಳಿಗಿಂತ ಅತ್ಯಂತ ಹೆಚ್ಚು ಪ್ರೀತಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಏಂತಂದರೆ ಆ ಸಯೇಷ ತದೇತತ್ ಪ್ರೇಯ ಪುತ್ರಾತ್ ಪ್ರೇಯ ವಿತ್ತಾತ್ ಪ್ರೇಯ ಅನ್ಯಸ್ಮಾತ್ ಸರ್ವಸ್ಮಾತ್ ಅಂತರತರಂ ಯದಯಮಾತ್ಮ. ಸಯೇಷ ವಿಷ್ಣುರ್ಭಗವಾನ್ ಪುತ್ರಾತ್ ವಿತ್ತಾತ್ ತಥಾ ಆತ್ಮನಃ ಅನ್ಯಸ್ಮಾದಪಿ ಸರ್ವಸ್ಮಾತ್ ಪ್ರೇಷ್ಠ ಏವ ಸ್ವಭಾವತಃ. ಆತ್ಮನೋಪಿ ಪ್ರಿಯತ್ವಂತು ತೇನೈವ ಕೃತಮಂಜಸ. ಇಲ್ಲಿ ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಅವನು ನಮ್ಮ ಮಗನಿಗಿಂತಲೂ ಹೆಚ್ಚು ಪ್ರೀತಿ ಪಾತ್ರ, ಸಂಪತ್ತಿಗಿಂತಲೂ ಭಗವಂತ ಹೆಚ್ಚು ಪ್ರೀತಿ ಪಾತ್ರ, ನನಗಿಂತಲೂ ಹೆಚ್ಚು ದೇವರು ನನಗೆ ಪ್ರೀತಿ ಪಾತ್ರ ಅಂತ ಎಲ್ಲದಕ್ಕಿಂತಲೂ ಸ್ವಾಭಾವಿಕವಾಗಿ ಸತಿ ಸುತ ಪರಿವಾರ ಸಂಪತ್ತು ನಾವು ಎಲ್ಲ ವಸ್ತುಗಳಿಗಿಂತಲೂ ಕೂಡ ನಮಗೆ ಅತ್ಯಂತ ಪ್ರಿಯನಾದವನು ಭಗವಂತ. ಇದನ್ನು ಹೀಗೇ ತಿಳ್ಕೊಳ್ಬೇಕು ಅಂತ ಇದ್ದಾರೆ. ಎಲ್ಲದಕ್ಕಿಂತಲೂ ಭಗವಂತ ನಮಗೆ ಪ್ರಿಯ ಆಗೋದು ಅವನ ಪ್ರೇರಣೆಯಿಂದಲೇ, ಇಲ್ಲದೆ ನಮಗೆ ಅವನಿಗಿಂತ ಇವರೇ ಪ್ರಿಯರು ಹಾಗೆ ಅಂತ ಅಂದ್ಕೊಂಬಿಡ್ತೇವೆ. ಆದ್ದರಿಂದ ಭಗವಂತ ಹೆಂಡತಿ ಪರಿವಾರ ಸಂತತಿಗಳು ಮತ್ತು ಸಂಪತ್ತು ಇದೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ಪ್ರಿಯವಾದ ವಸ್ತು ಭಗವಂತ ಆಗಬೇಕು. ಯಾರಾದರೂ ಒಂದು ಪಕ್ಷ ಅವರು ತಮಗೆ ಇವರು ನಮಗೆ ದೇವರಿಗಿಂತ ಇದೇ ಪ್ರಿಯ ಅಂತ ತಿಳ್ಕೊಂಡ್ರೆ ಅವರು ನರಕಕ್ಕೆ ಹೋಗ್ತಾರೆ. ಆದ್ದರಿಂದ ಎಲ್ಲರಿಗಿಂತ ನಮಗೆ ದೇವರೇ ಅತ್ಯಂತ ಪ್ರಿಯವಾದ ವಸ್ತು ಅನ್ನುವ ಚಿಂತನೆ ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲಿ ಇಟ್ಕೊಂಡಿರಬೇಕು ಹಾಗೆ ಅಂತ ಇದ್ದಾರೆ. ಪರಮಾತ್ಮನ ಸಂಕಲ್ಪದಂತೆಯೇ ನಾವು ನಮಗೆ ಪ್ರಿಯರಾಗೋದು ಇನ್ನೊಬ್ಬರಿಗೆ ಪ್ರಿಯರಾಗೋದು. ಆದ್ದರಿಂದ ಯಾರು ತಮಗೆ ಅಪ್ರಿಯವಾದ ಕರ್ಮವನ್ನೇ ತಾವು ಮಾಡಿಕೊಂಡು ನಮಗೆ ನಾವೇ ಅಪ್ರಿಯರು ಅಂತ ಆಗಿಬಿಡ್ತೇವೆ. ಯಾಕೆಂದರೆ ನಮ್ಮಿಂದ ಅಪ್ರಿಯವಾದ ಕರ್ಮಗಳನ್ನು ಮಾಡಿಸಿ ನಮಗೆ ನಾವೇ ಅಪ್ರಿಯರಾಗೋದು ಅವನ ಇಚ್ಛೆಯಿಂದಲೇ, ಅವನ ಸಂಕಲ್ಪದಿಂದಲೇ. ಅದಕ್ಕೆ ನಮ್ಮ ಪ್ರಾರಬ್ಧ ಕರ್ಮಗಳು ಕಾರಣ ಆಗಿರುತ್ತೆ. ಆದ್ದರಿಂದ ಅದಕ್ಕೆ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ಏನು ಹೇಳ್ತಾರೆ? ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯತೆಯೇ ವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೇಷ್ಠ ಪ್ರೇಷ್ಠತಮಾಯಮೇ. ನನಗೆಲ್ಲ ಇಷ್ಟವಾದ ವಸ್ತುಗಳಿಗಿಂತಲೂ ಅತ್ಯಂತ ಇಷ್ಟನಾದವನು ಭಗವಂತ ಅಂತ ಅವರ ಎಲ್ಲ ಮಂಗಳ ಶ್ಲೋಕಗಳಲ್ಲಿ ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾರೆ? ಭಗವಂತನನ್ನು ಎಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ಪ್ರಿಯವಾದ ವಸ್ತು ಅಂತ ಚಿಂತನೆ ಮಾಡಬೇಕು ಎಂಬ ಉದ್ದೇಶದಿಂದ ಹೇಳ್ತಾರೆ. ಒಂದು ಪಕ್ಷ ಯಾರಾದರೂ ಕೂಡ ತಮ್ಮ ಭಗವಂತನಿಗಿಂತಲೂ ಕೂಡ ತಮ್ಮ ಪರಿವಾರವನ್ನು ತಮ್ಮ ಸ್ವರೂಪವನ್ನೇ ಅತ್ಯಂತ ಪ್ರಿಯ ಅಂತ ಯಾರಾದರೂ ಭಾವಿಸಿದರೆ ವೈಷ್ಣವರು ಅವ್ರಿಗೆ ಹೇಳಬೇಕಂತೆ. ಏನು ಹೇಳಬೇಕು? ನೀನು ಸುಖವನ್ನೇ ನೀನು ಹಾಳು ಮಾಡ್ಕೊಳ್ತಾ ಇದ್ದಿ. ಯಾಕೆಂದರೆ ದೇವರಿಗಿಂತ ನಿನಗೆ ಇವರೇ ಪ್ರಿಯರು ಅಂತ ಅಂದ್ಕೊಳ್ತಾ ಇದೆಯಲ್ಲ, ದೇವರಿಗಿಂತ ಇವರನ್ನೇ ನೀನು ಪ್ರಿಯರು ಪ್ರೀತಿ ಪಾತ್ರರು ಅಂತ ಪ್ರೀತಿಸ್ತಾ ಕೂತಿರೋದ್ರಿಂದ
ನೀನು ಸುಖವನ್ನು ನೀನೇ ಹಾಳು ಮಾಡಿಕೊಳ್ತಾ ಇದ್ದೀ ಅಂತ ವೈಷ್ಣವರು ಅವರಿಗೆ ಎಚ್ಚರಿಕೆ ಕೊಡಬೇಕಂತೆ. ಅಲ್ಲ, ಅವರು ದೇವರಿಗಿಂತ ಉಳಿದ ವ್ಯಕ್ತಿಗಳನ್ನು ವಸ್ತುಗಳನ್ನು ಅತ್ಯಂತ ಪ್ರೀತಿ ಪ್ರಿಯವಾದದ್ದು ತಿಳ್ಕೊಂಡ್ರೆ ಅದರಿಂದಲೇ ನರಕಕ್ಕೆ ಹೋಗ್ತಾರೆ. ಮತ್ತು ವೈಷ್ಣವರು ಯಾಕೆ ಹೇಳಬೇಕು ಅಂದರೆ, ವೈಷ್ಣವರು ಹಾಗೆ ಹೇಳಿದ್ರೆ ವೈಷ್ಣವರ ಶಾಪದಿಂದ ಇನ್ನಷ್ಟು ಅಧೋಗತಿಗೆ ಹೋಗ್ತಾರೆ ಅವರು. ಅದಕ್ಕೆ ವೈಷ್ಣವರ ಬಾಯಲ್ಲಿ ಹೇಳಬೇಕಂತ ಹಾಗೆ ಅಂತ. ಪಾಂಡವರನ್ನು ಜೂಜಾಟದ ಮೊದಲು ವೇದವ್ಯಾಸದೇವರು ಬಂದು ಧೃತರಾಷ್ಟ್ರನ ಹೇಳ್ತಾರೆ, ಪಾಂಡವರು ನನಗೆ ಅತ್ಯಂತ ಪ್ರಿಯರು, ಆದ್ದರಿಂದ ಅವರಿಗೆ ತೊಂದರೆ ಕೊಟ್ಟರೆ ನಿನ್ನ ಮಕ್ಕಳು ನಾಶವಾಗ್ತಾರೆ, ಬುದ್ಧಿ ಹೇಳು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹೋದ್ರಂತೆ. ಕೃಷ್ಣ ಬರಲಿಲ್ಲ, ಕೃಷ್ಣ ಆಮೇಲೆ ಬೇರೆ ನಾಟಕ ಆಡ್ತಾನೆ, ಅದು ವೇದವ್ಯಾಸ ರೂಪದಿಂದ ಬಂದು ಇಷ್ಟು ಹೇಳ್ತಾನೆ. ಯಾಕೆ ಹೇಳಿದ್ರು ಅಂದರೆ, ಭಗವಂತನೇ ನನಗೆ ಇವರು ಪ್ರಿಯರಾದವರು ಅಂತ ಹೇಳಿದ ಮೇಲೆ ಅವರಿಗೆ ಅವರು ದ್ರೋಹ ಮಾಡಿದ್ರೆ ಇನ್ನಷ್ಟು ಪಾಪ ಸಂಘಟನೆ ಆಗಲಿ ಅವರಿಗೆ ಅಂತ ಖುದ್ದಾಗಿ ಬಂದು ನನಗೆ ಪಾಂಡವರು ಅತಿ ಪ್ರಿಯರು ಅಂತ ಹೇಳಿಬಿಟ್ಟು ಹೋದನಂತೆ ಭಗವಂತ. ಪಾಂಡವರಿಗೆ ಅತಿ ಪ್ರಿಯನಾದವನು ಭಗವಂತ. ಹೀಗೆ ಎಲ್ಲ ವಸ್ತುಗಳಿಗಿಂತಲೂ ಕೂಡ ಅತ್ಯಂತ ಪ್ರೀತಿಪಾತ್ರವಾದ ವಸ್ತು ಭಗವಂತ ಅನ್ನೋ ಚಿಂತನೆ ಪ್ರತಿಯೊಬ್ಬರಿಗೂ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನಂತರ ಇಲ್ಲಿ ಇನ್ನೊಂದು ಮುಖ್ಯವಾದ ಗೊಂದಲದ ಮಾತು ಬರುತ್ತೆ. ಬ್ರಹ್ಮದೇವರು ಯಾರು ಭಗವಂತನನ್ನು ಗುಣಪರಿಪೂರ್ಣ ಅಂತ ತಿಳ್ಕೊಳ್ತಾರೆ, ಭಗವಂತನನ್ನು ಗುಣಪರಿಪೂರ್ಣ ಅಂತ ತಿಳ್ಕೊಂಡವರು ಅದರ ಉಪಾಸನೆಯ ಫಲವಾಗಿ ತಮ್ಮ ತಮ್ಮ ಯೋಗ್ಯತೆ ಇದ್ದಷ್ಟು ತಾವು ಪರಿಪೂರ್ಣತೆಯನ್ನು ಪಡೀತಾರೆ ಹಾಗೆ ಅಂತ ಒಂದು ವಿಚಾರ ಹೇಳ್ತಾರೆ. ಆವಾಗ ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಭಗವಂತ ಪರಿಪೂರ್ಣ ಆಗಿರೋದು ಕೂಡ ಅವನು ಪರಿಪೂರ್ಣ ಅಂತ ತಿಳ್ಕೊಂಡಿದ್ದರಿಂದಲೇ ಅವನು ಪರಿಪೂರ್ಣ ಆದದ್ದು, ನಾವು ಭಗವಂತನನ್ನು ಪರಿಪೂರ್ಣ ಅಂತ ತಿಳಿದುಕೊಂಡದ್ರಿಂದ ನಾವು ಪರಿಪೂರ್ಣ ಆದದ್ದು ಅಂತ ಹೇಳಿದ್ರಿ. ಹಾಗಾದರೆ ಭಗವಂತ ಪರಿಪೂರ್ಣ ಆದದ್ದು ಅವನನ್ನು ಪರಿಪೂರ್ಣ ಅಂತ ತಿಳ್ಕೊಂಡಿದ್ದರಿಂದಲೇ ಆಯ್ತಾ ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಹೌದು ಅಂತಾರೆ. ಭಗವಂತ ಯಾವಾಗಲೂ ತಾನು ಪರಿಪೂರ್ಣ ಮತ್ತು ಎಲ್ಲ ಕಡೆ ಅಂತರ್ಯಾಮಿಯಾಗಿದ್ದೇನೆ ಅಂತ ತಿಳಿಯಲ್ಪಡಬೇಕಾದವನು ಅಂತ ಭಗವಂತ ತನ್ನನ್ನೇ ತಾನು ತಿಳ್ಕೊಂಡಿದ್ದಾನೆ. ಅನಾದಿ ಕಾಲದಿಂದಲೂ ತಾನು ಪರಿಪೂರ್ಣ ಅಂತ ತನ್ನನ್ನು ತಿಳ್ಕೊಂಡಿರೋದ್ರಿಂದ ಅವನು ಅನಾದಿ ಕಾಲದಿಂದಲೂ ಪರಿಪೂರ್ಣನಾಗೇ ಇದ್ದಾನೆ. ಇದು ಕನ್ನಡದಲ್ಲಿ ಹೇಳಿದರೆ ನಿಮಗೇನು ಗೊಂದಲ ಆಗಲ್ಲ. ಸಂಸ್ಕೃತದಲ್ಲಿ ಏನಾಯಿತು ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ ಅಂತಿದೆ. ಇದು ಭಗವಂತ ತನ್ನನ್ನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ ಅಂತಿರೋ ಶಬ್ದ ಅಲ್ಲಿ. ಉಳಿದವರೇ ಮಾಡಿದ್ರು, ಭಗವಂತ ತನ್ನನ್ನು ಬಿಟ್ಬಿಟ್ರು, ನಾನು ಬ್ರಹ್ಮನಾಗಿದ್ದೇನೆ ಅಂತ ಅರ್ಥ ಬರೆದಿಟ್ಬಿಟ್ರೆ ಇದಕ್ಕೆ, ಅಂದರೆ ಜೀವನೇ ಪರಬ್ರಹ್ಮ ಹಾಗೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನಿಜವಾಗದ ಅರ್ಥ ಏನು ಅಂದರೆ, ಪರಮಾತ್ಮ ತನ್ನನ್ನು ತಾನು ತಿಳ್ಕೊಂಡದ್ದು ಏನು ಅಂದರೆ, ನಾನು ಅಹಂ ಯಾರಿಗೂ ಬಿಡಲಾರದವನಾಗಿದ್ದೇನೆ, ಬ್ರಹ್ಮ ಪರಿಪೂರ್ಣನಾಗಿದ್ದೇನೆ, ಅಸು ಎಲ್ಲ ಕಡೆ ಇದ್ದೇನೆ, ಮೀ ಹೀಗೆ ತಿಳಿಯಲ್ಪಡಬೇಕಾದ ವಸ್ತುವಾಗಿದ್ದೇನೆ ಅಂತ ಪರಮಾತ್ಮ ತನ್ನನ್ನು ತಾನು ತಿಳ್ಕೊಂಡ. ಹೀಗೆ ಭಗವಂತ ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡ, ಆದ್ದರಿಂದ ಅವನು ಪರಿಪೂರ್ಣನಾಗಿದ್ದಾನೆ ಯಾವಾಗಲೂ ಅನ್ನೋ ಮಾತಿಗೆ ಅನೇಕರು ಜೀವನೇ ಬ್ರಹ್ಮ ಅನ್ನುವ ಅರ್ಥವನ್ನು ಮಾಡಿಕೊಂಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಆಚಾರ್ಯರು ಭಾಷೆಯಲ್ಲಿ ವಿಸ್ತಾರವಾಗಿ ಅದನ್ನೆಲ್ಲ ಅನೇಕ ಪ್ರಮಾಣಗಳನ್ನು ಕೊಟ್ಟು ಜೀವಬ್ರಹ್ಮರ ಭೇದ ಇದೆ ಎನ್ನುವುದನ್ನು ಸಮರ್ಥನೆ ಮಾಡಿ ಬೇರೆ ಬೇರೆ ಶ್ರುತಿ ಸ್ಮೃತಿಗಳಲ್ಲೆಲ್ಲ ಜೀವ ಪರಮಾತ್ಮರ ಭೇದವನ್ನು ಸಮರ್ಥನೆ ಮಾಡಿ ಅದರ ಆಧಾರದಲ್ಲಿ ಜೀವ ಪರಮಾತ್ಮರ ಅಭೇದವನ್ನು ತಿಳ್ಕೊಂಡ್ರೆ ಏನು ಅನರ್ಥ ಇದೆ, ಪರಮಾತ್ಮನ ಭೇದಜ್ಞಾನದಿಂದಲೇ ಮೋಕ್ಷ, ಈ ಎಲ್ಲ ಸಂಗತಿಗಳನ್ನು ಅನೇಕ ಪ್ರಮಾಣಗಳನ್ನು ಹಿಡಿದುಕೊಂಡು ವಿಚಾರ ಮಾಡಿ ಅಲ್ಲಿ ಆಚಾರ್ಯರು ಪರಮಾತ್ಮ ಮತ್ತು ಜೀವ ಇವರಿಗೆ ಅತ್ಯಂತ ಭೇದ ಇದೆ ಎನ್ನುವುದನ್ನು ಸಮರ್ಥನೆ ಮಾಡ್ತಾರೆ. ಆಮೇಲೆ ಸಪ್ತಾನ್ನ ವಿದ್ಯೆ ಅಂತ ಹೇಳ್ತಾರೆ, ಸಪ್ತಾನ್ನ ಬ್ರಾಹ್ಮಣ ಅಂತ. ಅದರಲ್ಲಿ ಏಳು ತರಹದ ಅನ್ನವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ದೇವತೆಗಳಿಗೆ ಎರಡು ತರಹದ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ, ಅದನ್ನು ವೈಶ್ವದೇವ ಮತ್ತು ಬಲಿಹರಣದ ಮೂಲಕ ದೇವರಿಗೆ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ, ಅನಂತರ ಎಲ್ಲ ಪ್ರಾಣಿಗಳಿಗೆ ಹಾಲು ಅನ್ನೋ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಎಲ್ಲ ಪ್ರಾಣಿಗಳು ಮೊದಲು ಹಾಲು ಕುಡಿದು ಆಮೇಲೆ ಅನ್ನ ತಿನ್ನಕ್ಕೆ ಶುರು ಮಾಡ್ತವೆ, ಯಾಕಂದರೆ ಸಾಧಾರಣವಾದ ಅನ್ನ ಎಲ್ಲರಿಗೂ ಕೂಡ ಹಾಲು ಎಂಬ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ, ಮತ್ತು ಮೂರು ಅನ್ನವನ್ನು ತನಗಿಟ್ಕೊಂಡಿದ್ದಾನೆ ಅಂತ ಬರ್ತಾ ಇದೆ. ಒಂದು ಮಾತು, ಮನಸ್ಸು ಮತ್ತು ಕರ್ಮ, ಇದು ಮೂರನ್ನು ತನಗೆ ಅನ್ನವಾಗಿಟ್ಕೊಂಡಿದ್ದಾನೆ ಸ್ವಾಮಿ ಅಂತ ಇದ್ದಾರೆ. ಏನು ಹಾಗಂದ್ರೆ ಅರ್ಥ, ನಾವೆಲ್ಲರೂ ಕೂಡ ನಮ್ಮ ಮಾತಿನ ಮೂಲಕ ಭಗವಂತನನ್ನು ಸ್ತೋತ್ರ ಮಾಡಿದರೆ ನಮ್ಮ ಮಾತು ಪರಮಾತ್ಮನಿಗೆ ಅರ್ಪಣೆ ಮಾಡುವ ಅನ್ನ ಆಗತ್ತೆ.
ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ಭಗವಂತನಿಗೆ ಅನ್ನವಾಗಿ ಅರ್ಪಣೆಯಾಗತ್ತೆ. ಭಗವಂತನಿಗೆ ಪ್ರಿಯವಾದ ಅನುಷ್ಠಾನಗಳನ್ನೆಲ್ಲ ನಾವು ಮಾಡ್ತಾ ಇದ್ದರೆ ಆಗ ನಮ್ಮ ದೇಹವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವ ಅನ್ನ ಆಗತ್ತೆ. ಹೀಗೆ ಆ ಪರಮಾತ್ಮ ಏಳು ಬಗೆಯಾದ ಅನ್ನವನ್ನು ಮಾಡಿ ಅದರಲ್ಲಿ ಹೀಗೆ ಮಾಡಿ ತನಗೆ ಮೂರು ಅನ್ನ ಇಟ್ಕೊಂಡಿದ್ದಾನೆ ಅಂಥೇಳಿ ಆ ಮೂರು ಅನ್ನ ಯಾವುದು, ಹೇಗೆ ಅದು ಅನ್ನ ಆಗುತ್ತೆ ಅನ್ನುವ ವಿವರಣೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಬಹಳ ವಿಸ್ತಾರವಾದ ಪ್ರಮೇಯಗಳು ತುಂಬಿಕೊಂಡಿರತಕ್ಕಂಥ ಉಪನಿಷತ್ತಿದು. ಆದ್ದರಿಂದ ಒಂದು ಗಂಟೆ ಒಳಗೆ ಓದಲಿಕ್ಕೂ ಆಗಲ್ಲ, ಹೇಳೋದು ಬೇರೆ. ಒಂದು ಗಂಟೆ ಒಳಗೆ ಮೂರನೇ ಅಧ್ಯಾಯ ಪೂರ್ತಿ ಓದಲಿಕ್ಕೂ ಆಗಲ್ಲ. ಅದನ್ನು ಓದಿ ಅದರೊಳಗೆ ನಮಗೆ ಅರ್ಥವಾಗಿದ್ದಲ್ಪ, ಅದರೊಳಗೆ ನಮ್ಮ ಅಲ್ಪದ ಜ್ಞಾನವನ್ನು ಸಮಯದ ಮಿತಿಗೆ ಒಳಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ವಾಕ್ಪುಷ್ಪವನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರದ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡುವಂತಹ ಯೋಗವನ್ನು ಅನುಗ್ರಹಿಸಿಕೊಟ್ಟ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇದ್ವಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಏವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.